Hi friends, welcome to Classic Education YouTube channel. Ivattina ondu Hindu analysis alli kelavondishtu important articles matte editorial and discuss martidivi. So notre navu 27/7/2023 denappa andre Hindu analysis alli kelavondishtu important articles matte editorial na discuss martidivi. So first article enide andre UNESCO banda ondu study bandide. So notre UNESCO ena heltide andre UNESCO endorses a banning of smartphones in schools. Andre iga makkalalli notre smartphones kododrinda yav tarana anta impact agutte ante heli enappa andre ಯುನೆಸ್ಕೊ ದವರು ಒಂದು ವರದಿ ಮಾಡಿದ್ರೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ಯುನೆಸ್ಕೊ ದವರು ನೋಡ್ರಿ, ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರ್ ಆರ್ಗನೈಸೇಷನ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ಈಗಿನದಲ್ಲಿ ಈಗಿನ ಜನರೇಷನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಹೆಚ್ಚಿನ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಈ ಮೊಬೈಲ್ ಫೋನಿಗೆ ರಶ್ ಆಗ್ತಾರೆ. ಅಂದ್ರೆ ನೋಡ್ರಿ, ಡಿಜಿಟಲ್ ಟೆಕ್ನಾಲಜಿ ಬಂದಾಗ ಏನಪ್ಪ ಅಂದ್ರೆ ನಾವು ಇನ್ನೂ ಕೂಡ ತಂತ್ರಜ್ಞಾನವನ್ನ ಬಳಸ್ಕೊಂಡು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಬಹುದು, ಮತ್ತೆ ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿ ಮಕ್ಕಳಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಬಹುದು ಅಂತ ಎಲ್ಲಾ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ಟೆಕ್ನಾಲಜಿ ಕಡೆ ಹೋಗ್ತಾರೆ. ಆದ್ರೆ ಏನ್ ಹೇಳ್ತಿದ್ರು ಅಂದ್ರೆ ಈ ಡಿಜಿಟಲ್ ಡಿವೈಸಸ್ ಇಂದ ನಿಮ್ಮ ಮಕ್ಕಳನ್ನ ದೂರ ಇಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಯುನೆಸ್ಕೋದವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವುದೇ ತರನಂತ ಸಣ್ಣ ಪುಟ್ಟ ಸಾಕ್ಷ್ಯಗಳು ಸಹ ಸಿಕ್ಕಿಲ್ಲ. ಯಾವ್ದ್ರಿಂದಪ್ಪ, ಈ ಒಂದು ಡಿಜಿಟಲ್ ಟೆಕ್ನಾಲಜಿ ಏನಿದೆಲ್ಲ, ಈ ಡಿಜಿಟಲ್ ಟೆಕ್ನಾಲಜಿನ ಬಳಸ್ಕೊಂಡು ಏನಂದ್ರೆ ಶಿಕ್ಷಣದಲ್ಲಿ ಚೂರು ಚೂರು ಏನಾದ್ರೂ ಕ್ವಾಲಿಟಿ ಇನ್ಕ್ರೀಸ್ ಆಗಿದ್ರೆ ಅಥವಾ ಆ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಕಲಿಕೆ ಶಕ್ತಿ ಜಾಸ್ತಿ ಆಗಿದ್ರೆ ಅದಕ್ಕಿರುವಂತ ಸಾಕ್ಷ್ಯಗಳು ಯಾವುದೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಏನ್ ಎವಿಡೆನ್ಸ್ ಕೊಡ್ತಾರಲ್ಲ ಅಂದ್ರೆ ಈ ಮಕ್ಕಳ ಶಿಕ್ಷಣವನ್ನ ಈ ಒಂದು ಡಿವೈಸಸ್ ತಗೊಳ್ಳೋದ್ರಿಂದ ಜಾಸ್ತಿ ಆಗುತ್ತೆ ಅಂತೇಳಿ, ಅದು ಯಾರಿಂದ ಬರುತ್ತೆ ಅಂದ್ರೆ ಯಾರು ಹೆಚ್ಚು ನೋಡ್ರಿ ಈ ಎಜುಕೇಶನ್ಸ್ ವಿಡಿಯೋಸ್ ಅನ್ನ ಸೇಲ್ ಮಾಡ್ತಿರ್ತಾರೆ ಅಥವಾ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಿರ್ತಾರಲ್ಲ, ಅವರಿಂದ ಇದು ಒಂದು ಸಾಕ್ಷ್ಯಗಳು ಬರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಾಡಕ್ಟ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಬ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಒಂದು ವಿಡಿಯೋದಲ್ಲಿ ಇಷ್ಟು ಜನ ನಾವು ಟ್ರೈನಿಂಗ್ ಕೊಡ್ತೀವಿ ಅದನ್ನ ಕೊಡ್ತೀವಿ ಅಂತ ಹೇಳಿ ಅವರ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡೋದಕ್ಕೆ ಎಜುಕೇಶನಲ್ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಕಲಿಕಾ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸಾಕ್ಷ್ಯಗಳನ್ನ ತೋರಿಸ್ತಾ ಹೋಗ್ತಾರೆ. ಅದೇ ಟೈಮಿಂಗ್ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಯುನೆಸ್ಕೋದವರು, ಇಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಬಹಳಷ್ಟು ಸಾಕ್ಷ್ಯಗಳಿದೆ. ಏನ್ ಸಾಕ್ಷ್ಯಗಳಿದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನೆಗೆಟಿವ್ ಲಿಂಕ್ ಯಾವ್ದ್ರ ಮಧ್ಯಪ್ಪ ಅಂದ್ರೆ ಮಕ್ಕಳ ಒಂದು ಶಿಕ್ಷಣಕ್ಕೆ ಮತ್ತೆ ಅವ್ರಿಗಿರುವಂತ ಒಂದು ಸ್ಕ್ರೀನಿಗೆ, ಅಂದ್ರೆ ಮಕ್ಕಳು ಹೆಚ್ಚೆಚ್ಚು ಸ್ಕ್ರೀನ್ ನೋಡಿದಷ್ಟು ಏನಾಗುತ್ತೆ ಅಂದ್ರೆ ಅವರ ಎಜುಕೇಶನಲ್ ಪರ್ಫಾರ್ಮೆನ್ಸ್ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವ ಒಂದು ಮನುಷ್ಯ ನೋಡ್ರಿ ಹೆಚ್ಚಿಗೆ ಮೊಬೈಲ್ ಏನ ನೋಡ್ತಾ ಕೊಡ್ತಾನೆ, ಸ್ಕ್ರೀನ್ ಟೈಮ್ ಮುಂದೆ ಕೊಡ್ತಾನಲ್ಲ, ಅವನಿಗೆ ಅದೇನಾಗುತ್ತೆ ಅಂದ್ರೆ ಇನ್ಡೈರೆಕ್ಟ್ಲಿ ಅಥವಾ ಇನ್ವರ್ಸಿಟಿ ಪ್ರೊಫೆಷನಲ್ ಆಗುತ್ತೆ. ಈಗ ಮಕ್ಕಳು ಜಾಸ್ತಿ ಮೊಬೈಲ್ ಅನ್ನ ಯೂಸ್ ಮಾಡಿದಂಗೆ ಏನಾಗುತ್ತೆ ಅಂದ್ರೆ ಅವರ ಶಿಕ್ಷಣದ ಕಲಿಕಾ ಮಟ್ಟ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡ್ರಿ, ಅವರ ಮಾನಸಿಕ ಸ್ಥಿರತೆ ಏನಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ವಿಶ್ವಸಂಸ್ಥೆಯ ಅಂಗ ಆದಂತ ನೋಡ್ರಿ ಗ್ಲೋಬಲ್ ಎಜುಕೇಶನಲ್ ಮಾನಿಟರಿಂಗ್ ರಿಪೋರ್ಟ್ ಏನಪ್ಪ ಅಂದ್ರೆ ಒಂದು ವರದಿಯನ್ನ ಮಾಡಿದೆ. ಇವರು 2023 ವರದಿ ಟೈಟಲ್ ಅನ್ನ ಏನಿಟ್ಟಿದ್ದಾರೆ ಅಂದ್ರೆ ಟೆಕ್ನಾಲಜಿ ಇನ್ ಎಜುಕೇಶನ್ ಟೂಲ್ ಆನ್ ಹೂಸ್ ಟರ್ಮ್ಸ್. ಅಂದ್ರೆ ನೋಡ್ರಿ, ಈ ತಂತ್ರಜ್ಞಾನ ಅಥವಾ ಈ ಒಂದು ಶಿಕ್ಷಣದಲ್ಲಿ ತಂತ್ರಜ್ಞಾನ ಇದು ಯಾವ್ದ್ರ ಮೇಲೆ ಚಲನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ರೆ, ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಈ ಶಾಲೆಗಳಲ್ಲಿ ಅಥವಾ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಸ್ಮಾರ್ಟ್ ಫೋನ್ಸ್ ಅನ್ನ ಬ್ಯಾನ್ ಮಾಡೋದ್ರಿಂದ ನಮ್ಗೆ ಏನ್ ಅನುಕೂಲಗಳಿದೆ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಸ್ಮಾರ್ಟ್ ಫೋನ್ ಮತ್ತೆ ಟೆಕ್ನಾಲಜಿ ಇಂಟಿಗ್ರೇಷನ್ಸ್ ಮಾಡ್ಕೊಂಡು ನಾವೇನಂದ್ರೆ ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನ ಏನ್ ಜಾಸ್ತಿ ಮಾಡ್ಕೋಬಹುದು ಅನ್ಕೊಂಡಿದೀವಲ್ಲ, ಅದಕ್ಕೆ ಯಾವುದೇ ತರನಂತ ಶಿಕ್ಷಣ ಏನಪ್ಪ ಅಂದ್ರೆ ಸಾಕ್ಷ್ಯಗಳು ಸಹ ಸಿಕ್ಕಿಲ್ಲ, ಅದ್ ಯಾವುದೇ ತರನ ಇಂಪ್ರೂವ್ಮೆಂಟ್ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಈ ಒಂದು ವರದಿ ಪ್ರಕಾರ ನೋಡ್ರಿ, ಈ ಮೊಬೈಲ್ ಡಿವೈಸಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ನೋಡ್ರಿ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಅವ್ರಿಗಿರುವಂತ ಕಾನ್ಸಂಟ್ರೇಷನ್ ಏನಿರುತ್ತಲ್ಲ, ಏಕಾಗ್ರತೆ ಏನಿರುತ್ತಲ್ಲ, ಆ ಏಕಾಗ್ರತೆ ಕಮ್ಮಿಯಾಗಿ ಅವರು ಡಿಸ್ಟ್ರಾಕ್ಷನ್ ಒಳಪಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಅವರ ಲರ್ನಿಂಗ್ ಔಟ್ಕಮ್ಸ್ ಅಥವಾ ಏನ್ ಹೇಳ್ಬೋದು ಅಂದ್ರೆ ಅವರು ಕಲಿಯುವಂತ ಶಕ್ತಿ ಅಥವಾ ಕಲಿಕಾ ಇಚ್ಛೆ ಮೇಲೆನೂ ಕೂಡ ಪ್ರಭಾವವನ್ನ ಬೀರುತ್ತೆ. ಜೊತೆಗೆ ನೋಡ್ರಿ, ಇದನ್ನ 14 ದೇಶಗಳಲ್ಲಿ ಆಲ್ರೆಡಿ ಸ್ಟಡಿ ಮಾಡಿ ವರದಿಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಆಲ್ರೆಡಿ 4 ದೇಶಕ್ಕಿಂತ ಹೆಚ್ಚಿನ ಕಡಿಮೆ ದೇಶಗಳಲ್ಲಿ ಏನಪ್ಪ ಅಂದ್ರೆ ಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಫೋನ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಏನಪ್ಪ ಅಂದ್ರೆ ಸ್ಕೂಲ್ಸ್ ಗೆ ಸ್ಮಾರ್ಟ್ ಫೋನ್ಸ್ ಏನಿರುತ್ತೆ, ಮೊಬೈಲ್ ಫೋನ್ಸ್ ಏನಿರುತ್ತೆ, ಅದನ್ನ ತೆಗೆದುಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಯಾವೆಲ್ಲ ಸ್ಕೂಲ್ಸ್ ಈ ಸ್ಮಾರ್ಟ್ ಫೋನ್ಸ್ ಅನ್ನ ಬ್ಯಾನ್ ಮಾಡಿದೆಲ್ಲ, ಅಲ್ಲಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ. ಅಂದ್ರೆ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಕಲಿಕಾ ಇಚ್ಛೆ ಜಾಸ್ತಿ ಆಗಿ ಅವರ ಒಂದು ಶೈಕ್ಷಣಿಕ ಏನು ಉನ್ನತ ಇರುತ್ತೆ, ಆ ಉನ್ನತೀಕರಣ ಇಲ್ಲಿ ಏನಾಗ್ತಿದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ಇದ್ರ ಬಗ್ಗೆ ಅವರು ವಿಶ್ಲೇಷಣೆ ಮಾಡ್ತಾ ಏನ್ ಹೇಳ್ತಿದ್ರು ಅಂದ್ರೆ, ಯಾಕೆ ನಾವು ಈ ತರನಾಗಿ ತರ್ಕಬಕವಾಗಿ ಯೋಚನೆ ಮಾಡಿದೀವಿ ಅಂತಂದ್ರೆ, ನೋಡ್ರಿ ಸ್ಮಾರ್ಟ್ ಫೋನ್ ಯೂಸಸ್ ಅನ್ನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ನೋಡ್ರಿ ಮಕ್ಕಳಲ್ಲಿ ಇರುವಂತ ಒಂದು ಕಲಿಕಾ ಶಕ್ತಿ ಯಾಕೆ ಕಮ್ಮಿ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದಾರೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಅವ್ರು ಏನ್ ಮಾಡಿದ್ರು ಅಂದ್ರೆ 2 17 ವರ್ಷದೊಳಗಿರುವಂತ ಒಂದು ಮಕ್ಕಳ ಏನ್ ಮಾಡಿದ್ರು ಅಂದ್ರೆ ಸ್ಕ್ರೀನ್ ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ನೋಡ್ರಿ, ಯಾವ ಮಕ್ಕಳು ಏನಪ್ಪ ಅಂದ್ರೆ ಹೆಚ್ಚೆಚ್ಚು ಸ್ಕ್ರೀನ್ ಟೈಮ್ ಅಥವಾ ಮೊಬೈಲ್ ಅನ್ನ ನೋಡ್ತಾರಲ್ಲ, ಅವರ ಒಂದು ಆರೋಗ್ಯ ಏನಾಗಿರುತ್ತೆ ಅಂದ್ರೆ ಕಳಪೆ ಮಟ್ಟದಲ್ಲಿರುತ್ತೆ. ಅಂದ್ರೆ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರಲ್ಲ. ಜೊತೆಗೆ ನೋಡ್ರಿ, ಅವ್ರಿಗೆ ಯಾವುದೇ ತರನಂತೆ ಕ್ಯೂರಿಯಾಸಿಟಿ ಇರಲ್ಲ, ಅಂದ್ರೆ ತಿಳ್ಕೊಳ್ಳುವಂತ ಶಕ್ತಿ ಇರ್ಬೋದು ಅಥವಾ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರ್ಬೋದು, ಆ ಕ್ಯೂರಿಯಾಸಿಟಿ ಕಮ್ಮಿ ಇರುತ್ತೆ. ಜೊತೆಗೆ ನೋಡ್ರಿ, ಅವ್ರಿಗೆ ಸೆಲ್ಫ್ ಕಂಟ್ರೋಲ್ ಸಹ ಇರಲ್ಲ, ಅಂದ್ರೆ ಸ್ವನಿಯಂತ್ರಣ ಅಂತ ಕರಿತೀವಲ್ಲ,
ಸ್ವನಿಯಂತ್ರಣ ಇರಲ್ಲ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಎಮೋಷನಲ್ ಸ್ಟೆಬಿಲಿಟಿ, ಈ ಮಾನಸಿಕ ಸ್ಥಿರತೆ ಇರುತ್ತಲ್ಲ ಆ ಮಾನಸಿಕ ಸ್ಥಿರತೆನೂ ಕಮ್ಮಿ ಇರುತ್ತೆ. ಜೊತೆಗೆ ನೋಡ್ರಿ ಅವ್ರಿಗೆ ಹೈಯರ್ ಆಂಗ್ಸೈಟಿ ಇರುತ್ತೆ, ಅಂದ್ರೆ ಹೆಚ್ಚೆಚ್ಚು ಅವ್ರು ಏನಾಗ್ತಾರೆ ಅಂದ್ರೆ ಭಾವೋದ್ವೇಗವಾಗಿ ಒಳಗೊಳ್ತಾರೆ. ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹೆಚ್ಚು ಡಿಪ್ರೆಷನ್ ಹೋಗ್ತಾರೆ, ಮತ್ತೆ ಡಯಾಗ್ನೋಸಿಸ್ ಕೂಡ ಬೇಕಾಗುತ್ತೆ. ಅಂದ್ರೆ ಮಕ್ಕಳು ಎಂಟೈರ್ ಆಗಿ ಡಿಪೆಂಡ್ ಆಗಿ ಏನಾಗ್ಬಿಡ್ತಾರೆ ಅಂದ್ರೆ ಮೊಬೈಲ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಏನಪ್ಪ ಅಂದ್ರೆ ಅವರು ಮಾನಸಿಕ ಸ್ಥಿರತೆಯನ್ನ ಕಳ್ಕೊತಾರೆ, ಸೆಲ್ಫ್ ಕಂಟ್ರೋಲ್ ಏನಿದೆ ಸ್ವಾಯತ್ತತೆ ಏನಿದೆ ಅದನ್ನು ಕಳ್ಕೊಳ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಬಹಳ ಬೇಗ ಏನಂದ್ರೆ ಈ ಒಂದು ಉದ್ವೇಗಕ್ಕೆ ಒಳಗಾಗ್ತಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಡಿಪ್ರೆಷನ್ ಕೂಡ ಹೋಗ್ತಾರೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ. ಹಾಗಾಗಿ ಈ ಒಂದು ನಾವು ವರದಿಯನ್ನ ಮಾಡ್ಬೇಕಾರೆ ಈ ಒಂದು ತರ್ಕವನ್ನ ಇಟ್ಕೊಂಡು ವರದಿಯನ್ನ ಮಾಡಿದೀವಿ ಅಂತ ಅವರು ಹೇಳಿದ್ದಾರೆ. ಈ ವರದಿಯಲ್ಲಿ ನೋಡ್ರಿ ಇನ್ನೊಂದು ಏನ್ ಹೇಳಿದ್ದಾರೆ ಅಂದ್ರೆ ಯಾವ ತರನಾಗಿ ನಾವು ಏನಪ್ಪ ಅಂದ್ರೆ ಮೂಲ ಶಿಕ್ಷಣವನ್ನ ಕೊಡಬೇಕಾದ್ರೆ ತಂತ್ರಜ್ಞಾನದ ಮೂಲಕ ಹೆಚ್ಚಿನ ಕಾಸ್ಟ್ ಯಾವ ತರನಾಗಿ ತಲುಗಲುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ನೋಡ್ರಿ ಯಾವ ಒಂದು ದೇಶಗಳಲ್ಲಿ ಏನಪ್ಪ ಅಂದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಂದ್ರೆ ಈ ಒಂದು ಡಿಜಿಟಲ್ ಮೂಲ ಸೌಕರ್ಯಗಳಿಲ್ಲ ಅಲ್ಲಿ ಏನಾದ್ರೂ ಕೊಡಬೇಕಾದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಇದರಿಂದ ನೋಡ್ರಿ ಅನ್ಇಕ್ವಲ್ ಆಕ್ಸೆಸ್ ಏನಿದೆ ಅಂದ್ರೆ ನೋಡ್ರಿ ಅಸಮಾನವಾಗಿ ಆಕ್ಸೆಸ್ ಏನ್ ಸಿಗುತ್ತಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಕಡಿಮೆ ಆದಾಯದ ದೇಶಗಳಲ್ಲಿ ಇದಾಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ನಾವ್ ಏನಂತೀವಿ ಅಂದ್ರೆ ತಂತ್ರಜ್ಞಾನವನ್ನ ತರೋದೇನಪ್ಪ ಅಂದ್ರೆ ಯಾವ್ದಾದ್ರು ಒಂದು ಗ್ಯಾಪ್ ಇದ್ರೆ ಆ ಗ್ಯಾಪ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ತಂತ್ರಜ್ಞಾನವನ್ನ ತರ್ತೀವಿ. ಜೊತೆಗೆ ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಕಾಸ್ಟ್ ಏನಿರುತ್ತೆ ಅಂದ್ರೆ ನೋಡ್ರಿ ಈಗ ನಾವೇನ್ ಹೇಳ್ಬೋದು ಅಂದ್ರೆ ದೀರ್ಘಕಾಲದವರೆಗೆ ನಾವೇನ್ ಕಾಸ್ಟ್ ಅನ್ನ ಬೇರ್ ಮಾಡ್ಬೇಕಲ್ಲ ಅದನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ಏನಪ್ಪಾ ಅಂದ್ರೆ ನಾವೇನಾದ್ರೂ ಬೇಸಿಕ್ ಡಿಜಿಟಲ್ ಲರ್ನಿಂಗ್ ಅನ್ನ ಕೊಡಬೇಕಾದ್ರೆ ಎಸ್ಪೆಷಲಿ ಕಡಿಮೆ ಆದಾಯದ ದೇಶಗಳಲ್ಲಿ ನೋಡ್ರಿ. ಜೊತೆಗೆ ಏನಪ್ಪ ಅಂದ್ರೆ ಎಲ್ಲಾ ಶಾಲೆಗಳಿಗೂ ಕೂಡ ಏನಪ್ಪಾ ಅಂದ್ರೆ ಇಂಟರ್ನೆಟ್ ಆಕ್ಸೆಸ್ ಅನ್ನ ಕೊಡಬೇಕಂತಂದ್ರೆ ಏನಾಗುತ್ತಂದ್ರೆ ಅದ ಅಟ್ ಲೀಸ್ಟ್ ಈಗಿರೋ ಪೊಸಿಷನ್ಸ್ ಅಲ್ಲಿ ನೋಡಿದ್ರೆ ಏನಪ್ಪಾ ಅಂದ್ರೆ ಅವರ ದೇಶದ ಒಂದು ಬಜೆಟ್ ಏನಿದೆ ಆ ಬಜೆಟ್ನ 50% ಹಣವನ್ನ ಏನ್ ಮಾಡ್ಬೇಕಾಗತ್ತಂದ್ರೆ ಈ ಒಂದು ಮೂಲ ಸೌಕರ್ಯಕ್ಕೆ ಮೀಸಲಾಗಿಡ್ಬೇಕಾಗತ್ತೆ. ಅದು ಏನಪ್ಪ ಅಂದ್ರೆ ಈಗ ಸಸ್ಟೈನೇಬಲ್ ಆಗಿಲ್ಲ, ಯಾಕಂದ್ರೆ ನೋಡ್ರಿ ಅಷ್ಟು ಹಿಂದೆ ಇದಾವೆ ದೇಶಗಳು. ಇನ್ ಕೇಸ್ ನೀವು ಟೆಕ್ನಾಲಜಿ ಮೂಲಕ ಏನಂದ್ರೆ ಮೂಲ ಸೌಕರ್ಯವನ್ನ ಕೊಡಬೇಕು, ಬೇಸಿಕ್ ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡ್ಬೇಕಂದ್ರು ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಅಟ್ ಲೀಸ್ಟ್ ಲೋ ಇನ್ಕಮ್ ಕಂಟ್ರೀಸ್ ಅಲ್ಲಿ ಎಷ್ಟು ಬಜೆಟ್ ಅನ್ನ ಮೀಸಲಾಗಿಡ್ಬೇಕಪ್ಪ ಅಂದ್ರೆ 50% ಅವ್ರದೇನ್ ಬಜೆಟ್ ಇದೆಯಲ್ಲ ಅದನ್ನ ಮೀಸಲಾಗಿಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈ ವರದಿಯಲ್ಲಿ ನೋಡ್ರಿ ಇನ್ನೊಂದು ಕನ್ಸರ್ನ್ ಇರೋದೇನಪ್ಪ ಅಂದ್ರೆ ಈ ಒಂದು ಮಕ್ಕಳು ಏನೀಗ ಡಿಜಿಟಲ್ ಡಾಟಾವನ್ನ ಅಥವಾ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ರಲ್ಲ, ಈ ಡಿಜಿಟಲ್ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ದತ್ತಾಂಶ ಏನಿರುತ್ತೆ ನೋಡ್ರಿ ಅದರಿಂದ ಮಕ್ಕಳ ಒಂದು ಪ್ರೈವಸಿಗೆ ಹೊಡೆತ ಬೀಳುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೇನಾದ್ರೂ ಗೂಗಲ್ ಯೂಸ್ ಮಾಡಿದ್ರೆ ನಿಮ್ಮ ದತ್ತಾಂಶ ಅಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಅದೇ ತರ ನೋಡ್ರಿ ಇಲ್ಲಿ ಮಕ್ಕಳು ಕೂಡ ಏನಪ್ಪಾ ಅಂದ್ರೆ ಡಾಟಾವನ್ನ ಯೂಸ್ ಮಾಡೋದ್ರಿಂದ ಅವರ ದತ್ತಾಂಶನೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಅವರ ಪ್ರೈವೇಸಿ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಅವ್ರೇನೋ ಒಂದು ನೋಡ್ಬೇಕಂತ ಮಾಡಿರ್ತಾರೆ ವಿಡಿಯೋ, ಅಲ್ಲೇನ್ ಮಾಡುತ್ತಂದ್ರೆ ಯೂಟ್ಯೂಬ್ ಇರ್ಬೋದು ಇನ್ನೊಂದು ಇರ್ಬೋದು ಅವ್ರ ರೆಕಮೆಂಡೇಶನ್ಸ್ ಮಾಡ್ತಾರೆ. ಸೊ ಇಲ್ಲಿ ರೆಕಮೆಂಡೇಶನ್ಸ್ ಮತ್ತೆ ಶಿಫಾರಸುಗಳೇನ್ ಬರುತ್ತಲ್ಲ ಈ ವಿಡಿಯೋಸ್ನ ನೋಡ್ತಾ ಹೋಗ್ತಾರೆ ಹೊರತು ಈ ಮಕ್ಕಳಿಗೆ ಏನ್ ಬೇಕಾಗಿರುತ್ತಲ್ಲ ಆ ಒಂದು ವಿಡಿಯೋಸ್ ಅನ್ನ ಅವ್ರು ನೋಡ್ತಾ ಹೋಗಲ್ಲ. ಜೊತೆಗೆ ನೋಡ್ರಿ ಅವ್ರ ಪ್ರೈವಸಿ ಕೂಡ ಹಾಳಾಗುತ್ತೆ, ಜೊತೆಗೆ ಅವರ ಟೇಸ್ಟ್ ಏನಿದೆ ಅದ್ರ ತಕ್ಕನಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಆನ್ಲೈನ್ ಕಂಟೆಂಟ್ ಕೂಡ ಏನಪ್ಪಾ ಅಂದ್ರೆ ವಿಡಿಯೋಸ್ ಅನ್ನ ಬಿಡ್ತಾ ಹೋಗ್ತಾರೆ, ಇಲ್ಲಿ ಅವರ ಪ್ರೈವಸಿಗೆ ಧಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಮಕ್ಕಳ ದತ್ತಾಂಶ ಇದೆಯಲ್ಲ ಅದು ಎಕ್ಸ್ಪೋಸ್ ಆಗ್ತಿದೆ. ಓನ್ಲಿ ಏನಪ್ಪಾ ಅಂದ್ರೆ 16 ದೇಶಗಳು ಈಗ ನಮ್ಮ ಈ ಒಂದು ವಿಶ್ವದಲ್ಲಿ ಎಷ್ಟು ದೇಶಗಳಿದಾವಲ್ಲ 16 ದೇಶಗಳು ಮಾತ್ರ ಏನಪ್ಪ ಅಂದ್ರೆ ಡಾಟಾ ಪ್ರೈವೇಸಿಯನ್ನ ಏನ್ ಮಾಡಿದೆ ಅಂದ್ರೆ ಕಂಪಲ್ಸರಿ ಮಾಡಿದೆ. ನೀವೇನಾದ್ರೂ ಮಕ್ಕಳಿಗೆ ಏನಪ್ಪ ಅಂದ್ರೆ ಶಿಕ್ಷಣವನ್ನ ಕೊಡ್ತಿದ್ರೆ ಡಿಜಿಟಲ್ ಟೆಕ್ನಾಲಜಿ ಮೂಲಕ ಅಲ್ಲಿ ಮಕ್ಕಳ ಪ್ರೈವೇಸಿಯನ್ನ ನೀವು ಕಾಪಾಡ್ಕೋಬೇಕಂತ ಹೇಳಿದ್ದಾರೆ. ಒಂದು ಅನಾಲಿಸಿಸ್ ಪ್ರಕಾರ ನೋಡ್ರಿ 163 ಏನ್ ಎಜುಕೇಶನಲ್ ಟೆಕ್ನಾಲಜಿ ಪ್ರೊವೈಡರ್ ಇದ್ದಾರೆ, ಅಂದ್ರೆ ಯಾರು ಮಕ್ಕಳಿಗೆ ಏನಪ್ಪ ಅಂದ್ರೆ ಶಿಕ್ಷಣವನ್ನ ಏನ್ ಮಾಡ್ತಾರಂದ್ರೆ ಈ ಒಂದು ತಂತ್ರಜ್ಞಾನ ಮೂಲಕ ಕೊಡ್ತಾರಲ್ಲ ಅದರಲ್ಲಿ 89% ಜನ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ಏನ್ ಮಾಡಿದಾರೆ ಅಂದ್ರೆ ಡಾಟಾ ಪ್ರೈವೇಸಿನ ಹೊಂದಿಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಅವರು COVID-19 ಅಲ್ಲಿ ವಿಡಿಯೋಸ್ ಮಾಡಿದ್ರಿಂದ ಏನಂದ್ರೆ ಯಾವುದೇ ತರನ ಅಂತ ದತ್ತಾಂಶವನ್ನ ಅವರು ಪ್ರಕಟಣೆ ಮಾಡಿಲ್ಲ, ಅಂದ್ರೆ ಅದು ಡಾಟಾ ಪ್ರೈವೇಸಿ ಏನಿರುತ್ತಲ್ಲ ಅದನ್ನ ತಡೆ ಹಿಡಿದಿಲ್ಲ. ಜೊತೆಗೆ ನೋಡ್ರಿ 42ರಲ್ಲಿ 39 ಗವರ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಆನ್ಲೈನ್ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾವೆ, ಶಿಕ್ಷಣವನ್ನ ಕೊಡ್ತಾ ಇದಾವಲ್ಲ ಪ್ಯಾಂಡಮಿಕ್ ಅಲ್ಲಿ ಏನ್ ಶಿಕ್ಷಣವನ್ನ ಕೊಟ್ವಲ್ಲ ಅವರು ಕೂಡ ಏನ್ ಮಾಡಿದಾರೆ ಅಂದ್ರೆ ಈ ಮಕ್ಕಳ ದತ್ತಾಂಶ ಏನಿದೆಯಲ್ಲ ಅದನ್ನ ಡಾಟಾ ಪ್ರೈವೇಸಿನ ಕಾಪಾಡಿಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಮಕ್ಕಳ ಒಂದು ಡಾಟಾ ಏನಿದೆ ಅಥವಾ ದತ್ತಾಂಶ ಏನಿದೆಯಲ್ಲ ಅದು ಉಲ್ಲಂಘನೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ಅವರ ಒಂದು ಡಾಟಾವನ್ನ ನಾವು ಪ್ರೈವೇಟ್ ಆಗಿ ಇಡಬೇಕು, ಅದು ಪ್ರೈವೇಸಿಗೆ ತುಂಬಾ ಇಂಪಾರ್ಟೆಂಟ್, ಬಟ್ ಅದೀಗ ಏನಾಗ್ತಿದೆ ಅಂದ್ರೆ ಉಲ್ಲಂಘನೆ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ಈ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಸರ್ಕಾರಗಳಿಗೆ ಏನ್ ಮಾಡ್ತಿದೆ ಅಂದ್ರೆ ಫಸ್ಟ್ ನೀವೇನ್ ಮಾಡ್ರಿ ಅಂದ್ರೆ ಲರ್ನರ್ಸ್ ಫಸ್ಟ್ ಅಂತ ಹೇಳಿ ಮಾಡ್ರಿ, ಆಮೇಲೆ ನಿಮ್ಮ ನಿರ್ಧಾರಗಳು ಏನ್ ತೆಗೆದುಕೊಳ್ತಾರೆ ಎಸ್ಪೆಷಲಿ ಡಿಜಿಟಲ್ ತಂತ್ರಜ್ಞಾನದ ಮೇಲೆ ಅವುಗಳಲ್ಲಿ ಏನ್ ಮಾಡ್ತಾ ಹೋಗ್ರಿ ಅಂದ್ರೆ ನೀವು ಮಕ್ಕಳ ಒಂದು ಡಾಟಾ ಏನಿದೆಯಲ್ಲ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ರಿ, ಜೊತೆಗೆ ಅಲ್ಲಿ ಅಕೌಂಟೇಬಲ್ ಮೆಕ್ಯಾನಿಸಮ್ಸ್ ಕೂಡ ಮಾಡ್ತಾ ಹೋಗ್ರಿ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ ಇದೇನಪ್ಪ ಅಂದ್ರೆ ಯುನೆಸ್ಕೋದಿಂದ ಬಂದಂತ ವರದಿ. ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಏನಪ್ಪ ಅಂದ್ರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್. ಅಂದ್ರೆ ಈಗ ಏನಂದ್ರೆ ಈಗ ನೋಡ್ರಿ ಈ ತರನಾಗ ಏನಪ್ಪ ಅಂದ್ರೆ ಫಿಸಿಕಲ್ ಸ್ಕ್ಯಾವೆಂಜಿಂಗ್ ಏನ್ ಮಾಡ್ತಾರೆ ಅಂದ್ರೆ ಮೋರಿನ್ ಏನ್ ಕ್ಲೀನ್ ಮಾಡ್ತಾರಲ್ಲ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ 530 ಡಿಸ್ಟ್ರಿಕ್ಟ್ಸ್
ರಿಪೋರ್ಟೆಡ್ ಆಫ್ ಫ್ರೀ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಸೆಂಟರ್ಸ್ ಅಂದ್ರೆ ನೋಡ್ರಿ 530 ಜಿಲ್ಲೆಗಳಲ್ಲಿ ಏನಾಗ್ತಿದೆ ಅಂದ್ರೆ ಯಾವುದೇ ತರನಂತ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಆಗ್ತಾ ಇಲ್ಲ ಅಂದ್ರೆ ಯಾವುದೇ ತರನಂತ ಮನುಷ್ಯರು ಏನಪ್ಪ ಅಂದ್ರೆ ಈ ಮೋರಿ ಗಿಡದಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ ಬದಲಾಗಿ ಅಲ್ಲಿ ಮಷಿನ್ ಶೆಡ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮಿನಿಸ್ಟರ್ ಸೇಸ್ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇಸ್ ನೋ ಪ್ರಾಕ್ಟಿಸ್ಡ್ ಇನ್ ಇಂಡಿಯಾ ಅಂದ್ರೆ ಇಲ್ಲಿ ಏನ್ ಮಿನಿಸ್ಟ್ರೀಸ್ ಇದಾರಲ್ಲ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವುದೇ ತರನಾಗಿ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅನ್ನ ಏನಪ್ಪ ಅಂದ್ರೆ ಭಾರತದಲ್ಲಿ ಮಾಡ್ತಾ ಇಲ್ಲ ಟಿಎನ್ ಛತ್ತೀಸ್ಗಢ ಬಿಹಾರ್ ಅಮಂಗ್ ದ ಸ್ಟೇಟ್ ವಿತ್ ಡಿಸ್ಟ್ರಿಕ್ಟ್ಸ್ ರಿಪೋರ್ಟಿಂಗ್ ಫ್ರೀ ಸ್ಟೇಟಸ್ ಅಂದ್ರೆ ನೋಡ್ರಿ ಛತ್ತೀಸ್ಗಢ ಬಿಹಾರ್ ಮತ್ತೆ ತಮಿಳ್ನಾಡುಗಳಲ್ಲಿ ಏನಪ್ಪ ಅಂದ್ರೆ ಈ ಒಂದು ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ರಹಿತವಾಗಿದೆ ಅಲ್ಲಿ ಯಾವುದೇ ತರನಂತ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅಲ್ಲಿ ಆಗ್ತಾ ಇಲ್ಲ ನಿನ್ನೆ ನೋಡ್ರಿ ಈ ಒಂದು ಯಾರಪ್ಪ ಅಂದ್ರೆ ಮಿನಿಸ್ಟರ್ ಆದಂತ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಏನ್ ಮಾಡಿದ್ರು ಅಂದ್ರೆ ರಾಜ್ಯಸಭಕ್ಕೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಏನಪ್ಪಾ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಮಣಿಪುರ್ ತೆಲಂಗಾಣ ಆಂಧ್ರಪ್ರದೇಶ್ ವೆಸ್ಟ್ ಬೆಂಗಾಲ್ ಜಾರ್ಖಂಡ್ ಈ ರಾಜ್ಯಗಳು ಜೊತೆಗೆ ಏನಪ್ಪಾ ಅಂದ್ರೆ ಯೂನಿಯನ್ ಟೆರಿಟರಿ ಏನಿದಾವಲ್ಲ ಈ ಯೂನಿಯನ್ ಟೆರಿಟರಿ ಏನಪ್ಪಾ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ ಅವರು ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಫ್ರೀ ಅಂತೇಳಿ ಘೋಷಣೆಯನ್ನ ಮಾಡಬೇಕಾಗಿದೆ ಅಂದ್ರೆ ಇಷ್ಟು ರಾಜ್ಯಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಏನಿದೆ ಅಂದ್ರೆ ಮನುಷ್ಯರನ್ನ ಮೋರಿಗಿಳಿಸಿ ಏನು ನಾವೇನ್ ಕ್ಲೀನ್ ಮಾಡಿಸ್ತೀವಲ್ಲ ಅದಿನ್ನೂ ಪ್ರಾಕ್ಟೀಸ್ ಜಾರಿಯಲ್ಲಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಯಾವ್ಯಾವೆಲ್ಲ ದೇಶ ರಾಜ್ಯಗಳಪ್ಪ ಅಂದ್ರೆ ಈ ಜಮ್ಮು ಅಂಡ್ ಕಾಶ್ಮೀರ್ ತೆಲಂಗಾಣ ವೆಸ್ಟ್ ಬೆಂಗಾಲ್ ಮತ್ತೆ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದ ರಾಜ್ಯಗಳಲ್ಲಿ ಏನಾಗ್ತಿದೆ ಅಂದ್ರೆ ಈ ತರನ ಅಂತ ರೆಸ್ಪಾನ್ಸ್ ಬಂದಿದೆ ಹಾಗಾದ್ರೆ ಕಳೆದ 5 ವರ್ಷದಲ್ಲಿ ನೋಡ್ರಿ ಎಷ್ಟು ಜನ ಏನಪ್ಪ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅಂದ್ರೆ ಈ ಒಂದು ಮ್ಯಾನುವಲ್ ಆಗಿ ಅಥವಾ ಮಾನವನಿಂದನೆ ಮೋರಿ ಕ್ಲೀನ್ ಮಾಡೋದ್ರಿಂದ ಎಷ್ಟು ಜನ ತೀರ್ಕೊಂಡಿದ್ದಾರೆ ಎಸ್ಪೆಷಲಿ ನೋಡ್ರಿ ಈ ಸೆಪ್ಟಿಕ್ ಟ್ಯಾಂಕ್ ಅನ್ನ ಕ್ಲೀನ್ ಮಾಡೋದ್ರಿಂದ ಹಜಾರ್ಡಸ್ ಕ್ಲೀನಿಂಗ್ ಅನ್ನ ಮಾಡೋದ್ರಿಂದ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ಯಾವುದೇ ತರನಂತ ಸಾವುಗಳಾಗಿಲ್ಲ ಅಂದ್ರೆ ಈ ಒಂದು ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇಂದ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಸಾವುಗಳು ಏನಪ್ಪಾ ಅಂದ್ರೆ ಕಳೆದ 5 ವರ್ಷದಲ್ಲಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ನೋಡ್ರಿ 330 ಜನ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಸೆಪ್ಟಿಕ್ ಪ್ಲಾಂಟ್ ಅನ್ನ ಕ್ಲೀನ್ ಮಾಡ್ಬೇಕಾರೆ ಅಥವಾ ಸೀವರ್ ಅನ್ನ ಕ್ಲೀನ್ ಮಾಡ್ಬೇಕಾರೆ ಏನ್ ಮಾಡಿದ್ರು ಅಂದ್ರೆ ಕಳೆದ 5 ವರ್ಷದಲ್ಲಿ ಮರಣವನ್ನ ಹೊಂದಿದ್ದಾರೆ ಮಿನಿಸ್ಟರ್ ಏನ್ ಹೇಳಿದಾರೆ ಅಂದ್ರೆ ನೋಡ್ರಿ 530 ಜಿಲ್ಲೆಗಳು ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಏನ್ ಮಾಡಿದಾರೆ ಅಂದ್ರೆ ಅವರು ಯಾವುದೇ ತರನಂತ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅನ್ನ ಬಳಸ್ತಾ ಇಲ್ಲ ಅಂದ್ರೆ ನೋಡ್ರಿ ಅಲ್ಲಿ ಕಂಪ್ಲೀಟ್ ಆಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಏನಿದೆಯಲ್ಲ ಅದನ್ನ ತೆಗೆದ್ಬಿಟ್ಟಿದೀವಿ ಮನುಷ್ಯರನ್ನ ಇಳಿಸಿ ಏನಪ್ಪಾ ಅಂದ್ರೆ ಮೋರಿಗಳನ್ನ ನಾವಿಲ್ಲಿ ಕ್ಲೀನ್ ಮಾಡ್ತಿಲ್ಲ ಬದಲಾಗಿ ಮಷಿನ್ಸ್ ಅನ್ನ ಯೂಸ್ ಮಾಡಿ ನಾವಿಲ್ಲಿ ಮೋರಿಗಳನ್ನ ಕ್ಲೀನ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ದೇಶದಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಕೂಡ ನಾವೇನಂದ್ರೆ ಎಲ್ಲಿಯೂ ಕೂಡ ಏನ್ ಮಾಡ್ತಿದ್ವಿ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅನ್ನ ಮಾಡ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅವ್ರೇನ್ ಹೇಳ್ತಿದ್ರು ಅಂದ್ರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಬಿಹಾರ್ ಇರ್ಬೋದು ರಾಜಸ್ಥಾನ್ ಇರ್ಬೋದು ತಮಿಳ್ನಾಡು ಇರ್ಬೋದು ಈ ಎಲ್ಲಾ ರಾಜ್ಯಗಳು ಏನ್ ಮಾಡಿದೆ ಅಂದ್ರೆ 100% ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಫ್ರೀ ಅಂತೇಳಿ ಘೋಷಣೆಯನ್ನ ಮಾಡ್ಕೊಂಡಿದ್ದಾವೆ ಜೊತೆಗೆ ನೋಡ್ರಿ ಇನ್ನುಳಿದಂತ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ 15-20% ಡಿಸ್ಟ್ರಿಕ್ಟ್ಸ್ ಕೂಡ ಏನಂದ್ರೆ ನಾವು ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇದೆ ಅದನ್ನ ನಾವು ಕಂಪ್ಲೀಟ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಅಡಾಪ್ಟ್ ಮಾಡ್ಕೊಂತೀವಿ ಅಂದ್ರೆ 15-20% ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಏನ್ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅನ್ನ ಕ್ಯಾರಿ ಮಾಡ್ತಿದ್ರಲ್ಲ ಅದನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಕೂಡ ಇದೆ ಅದನ್ನು ಕೂಡ ಅವರು ಕಂಪ್ಲೀಟ್ ಆಗಿ ನಿಲ್ಲಿಸ್ತಾರೆ ಮಣಿಪುರದಲ್ಲಿ ನೋಡ್ರಿ ಕೇವಲ 2 ಡಿಸ್ಟ್ರಿಕ್ಟ್ಸ್ಗಳು ಏನಿದೆಯಲ್ಲ ಅವು ಏನ್ ಮಾಡಿದ್ವಿ ಅಂದ್ರೆ ಈ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇಂದ ಫ್ರೀ ಆಗಿದ್ದೀವಿ ಅಂದ್ರೆ 16ರಲ್ಲಿ 2 ಡಿಸ್ಟ್ರಿಕ್ಟ್ಗಳು ಏನಪ್ಪಾ ಅಂದ್ರೆ ಈ ಒಂದು ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇಂದ ಫ್ರೀ ಇದಾವೆ ಅಂತ ಹೇಳಿದ್ರೆ ಜಮ್ಮು ಮತ್ತೆ ಕಾಶ್ಮೀರ ಮತ್ತೆ ತೆಲಂಗಾಣದಲ್ಲಿ ನೋಡ್ರಿ 30% ಡಿಸ್ಟ್ರಿಕ್ಟ್ಸ್ ಏನ್ ಮಾಡಿದ್ದೇವೆ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇಂದ ಫ್ರೀ ಆಗಿದ್ದೀವಿ ಇನ್ನೂ 70% ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಕವರ್ ಮಾಡಬೇಕಾಗಿದೆ ಜೊತೆಗೆ ನೋಡ್ರಿ ಒಡಿಸಾ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಪ್ಪಾ ಅಂದ್ರೆ 60% ಡಿಸ್ಟ್ರಿಕ್ಟ್ಸ್ ಏನಿದೆಲ್ಲ ಅವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇಂದ ಫ್ರೀ ಆಗಿದ್ದೀವಿ ಅಂತ ಹೇಳ್ಬೇಕಾಗಿದೆ ಜೊತೆಗೆ ನೋಡ್ರಿ ಉತ್ತರ ಪ್ರದೇಶ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಒಟ್ಟು ಎಷ್ಟು ಹೈಯೆಸ್ಟ್ ನಂಬರ್ ಅಲ್ಲಿ ಏನಪ್ಪಾ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ನ ಹೊಂದಿದೆ ಸೊ ಇಲ್ಲಿವರೆಗೂ ನೋಡಿದಾಗ ನೋಡ್ರಿ 32,473 ಏನು ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ಇದಾರಲ್ಲ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಉತ್ತರ ಪ್ರದೇಶದಿಂದಾನೆ ಬರ್ತಾ ಇದಾರೆ ಆಮೇಲೆ ನೋಡ್ರಿ ಅದರಲ್ಲಿ 90% ಏನಪ್ಪಾ ಅಂದ್ರೆ ಈಗ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇಂದ ಫ್ರೀ ಆಗಿದ್ದಾರೆ ಅಂದ್ರೆ 32,473 ಏನಪ್ಪಾ ಅಂದ್ರೆ 90% ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಏನು ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಮಾಡ್ತಿದ್ರಲ್ಲ ಅವು ಈಗ ಫ್ರೀ ಆಗಿದೆ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಮಷಿನ್ಸ್ ಅನ್ನ ಈಗ ಅವರು ಯೂಸ್ ಮಾಡ್ತಿದ್ದಾರೆ ಇಲ್ಲಿ ನೋಡ್ರಿ ಸೋಷಿಯಲ್ ಎಂಪವರ್ ಮಿನಿಸ್ಟ್ರಿ ಏನ್ ಹೇಳಿದ್ರು ಅಂದ್ರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೆ ಏನಪ್ಪಾ ಅಂದ್ರೆ ಏನ್ ಹೇಳಿದ್ರು ಅಂದ್ರೆ ಒಂದು ನೀವ್ ಏನ್ ಮಾಡ್ರಿ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇಂದ ಫ್ರೀ ಅಂತ ಮಾಡ್ರಿ ಅಥವಾ ನೀವ್ ಏನ್ ಮಾಡ್ರಿ ಅಂದ್ರೆ ಮಷಿನ್ಸ್ ಅಲ್ಲಿ ಅಪ್ಲೈ ಮಾಡ್ರಿ ಅಂದ್ರೆ ಯಾವುದೇ ತರ ನೋಡ್ರಿ ಮ್ಯಾನುವಲ್ ಆಗಿಲ್ಲ ಏನಪ್ಪಾ ಅಂದ್ರೆ ಈ ಒಂದು ಮೋರಿಯನ್ನ ಕ್ಲೀನ್ ಮಾಡಬಾರ್ದು ಬದಲಾಗಿ ಅಲ್ಲಿ ಮಷಿನ್ಸ್ ಇಂದ ಕ್ಲೀನ್ ಮಾಡ್ಬೇಕಂತ ಹೇಳಿದ್ದಾರೆ ಜೊತೆ ನೋಡ್ರಿ ಏನಾದ್ರೂ ಇನ್ಸ್ಯಾನಿಟರಿ ಲ್ಯಾಟ್ರಿನ್ಸ್ ಇದ್ರೆ ಅಂದ್ರೆ ನೋಡ್ರಿ ಅವೈಜ್ಞಾನಿಕವಾಗಿ ಏನಾದ್ರೂ ಲ್ಯಾಟ್ರಿನ್ಸ್ ಕಟ್ಟಿದ್ರೆ ಅಲ್ಲಿ ಮಷಿನ್ಸ್ ಯೂಸ್ ಆಗ್ತಾ ಇರಲಿಲ್ಲ ಅಂದ್ರೆ ಅವುಗಳನ್ನು ನೋಡ್ರಿ ಮತ್ತೆ ಅದ್ರ ಏನ್ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಆಗ್ತಿದೆ ಅಂದ್ರೆ ಅವೈಜ್ಞಾನಿಕವಾಗಿ ಏನ್ ಲ್ಯಾಟ್ರಿನ್ಸ್ ಕಟ್ಟಿರ್ತಾರಲ್ಲ ಅಲ್ಲಿ ಏನು ಈ ಜನರನ್ನ ಇಳಿಸಿ ಕ್ಲೀನ್ ಮಾಡ್ತಿದಾರಲ್ಲ ಅಂತವುಗಳನ್ನ ಗುರುತು ಮಾಡಿ ಅವ್ರ ವಿರುದ್ಧ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಡಿಸ್ಟ್ರಿಕ್ಟ್ ಸ್ಯಾನಿಟೇಷನ್ ಕಮಿಟಿ ಅಂತ ಮಾಡಿದ್ದಾರೆ
ಇವ್ರೇನ್ ಮಾಡ್ತಾರೆ ಅಂದ್ರೆ ದತ್ತಾಂಶದ ಕಡೆ ಗಮನ ಹರಿಸ್ತಾರೆ. ಈ ತರನಾಗ ಏನಾದ್ರೂ ಇನ್ಸ್ಯಾನಿಟರಿ ಲ್ಯಾಟ್ರಿನ್ಸ್ ಇದ್ರೆ ಅವುಗಳನ್ನ ನೋಡಿ ಇವುಗಳ ಸಮಸ್ಯೆಯನ್ನ ಬಗೆಹರಿಸಬಹುದಾ ಅಂದ್ರೆ. ಈಗ ನೋಡ್ರಿ ಅಲ್ಲಿ ಮ್ಯಾನುವಲ್ ಆಗಿ ಮಾಡೋ ಬದಲು ಏನಪ್ಪ ಅಂದ್ರೆ ಇಲ್ಲಿ ಏನಾದ್ರೂ ಮಷಿನ್ಸ್ ಅನ್ನ ಯೂಸ್ ಮಾಡಬಹುದು. ಆ ತರನಾಗ ಏನಾದ್ರು ಇದ್ರೆ ಅವುಗಳನ್ನ ನೋಡಿ ಅಲ್ಲೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅನ್ನ ನಿಲ್ಲಿಸಬೇಕಂತ ಹೇಳಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಕ್ರಮಗಳನ್ನ ಕೈಗೊಳ್ತಿದ್ದಾರೆ. ನೋಡ್ರಿ ಯಾವಾಗ ಈ ಸ್ವಚ್ಛ ಭಾರತ್ ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡ್ತಾರೆ 2016ರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ 6,000 ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗುತ್ತೆ. ಬಟ್ ಎಲ್ಲಾ ಕಂಪ್ಲೇಂಟ್ಸ್ ಏನಿರುತ್ತೆ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ವಿರುದ್ಧವಾಗಿರುತ್ತೆ. ಆ ಕಂಪ್ಲೇಂಟ್ಸ್ ಅನ್ನ ನಾವು ಸೂಕ್ಷ್ಮ ಪರಿಶೀಲನೆ ಮಾಡಿದಾಗ ಯಾವುದೇ ತರನ ಅಂತ ಏನಪ್ಪ ಅಂದ್ರೆ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ನಮಗೆ ಸಿಗೋದಿಲ್ಲ ಅಂದ್ರೆ. ನೋಡ್ರಿ ಅಲ್ಲೇನು ಈ ಕಂಪ್ಲೇಂಟ್ಸ್ ಮಾಡಿರ್ತಲ್ಲ ಅದ್ರ ತಕ್ಕನಾದಂತ ಎವಿಡೆನ್ಸ್ ನಮಗೆ ಸಾಕ್ಷ್ಯಾಧಾರಗಳು ಸಿಗಲ್ಲ ಅಂತ ಸರ್ಕಾರ ಇಲ್ಲಿ ಹೇಳ್ತಾ ಇದೆ. ಸರ್ಕಾರ ನೋಡ್ರಿ ಅದ್ರ ದತ್ತಾಂಶದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಯಾವುದೇ ತರನಂತ ಸಾವುಗಳು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಈ ಸೀವೇಜಸ್ ಅನ್ನ ಕ್ಲೀನ್ ಮಾಡೋದ್ರಿಂದ ಸೆಪ್ಟಿಕ್ ಕ್ಲಾನ್ಸ್ ಕ್ಲೀನ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಆಗ್ತಾ ಇಲ್ಲ. ಜೊತೆ ನೋಡ್ರಿ ಮಿನಿಸ್ಟ್ರಿ ಲೇನ್ ಡಿಸೈಡ್ ಮಾಡಿದ್ರೆ ಅಂದ್ರೆ ಇನ್ ಮುಂದೆ ನಾವು ನಮ್ಮ ತತ್ವಗಳಿಗೆ ಬದ್ಧವಾಗಿರ್ತೀವಿ. ಯಾಕಂದ್ರೆ ನೋಡ್ರಿ ಈ ಒಂದು ಸ್ಕ್ಯಾವೆಂಜಿಂಗ್ ಅಥವಾ ಈಗ ಏನಪ್ಪಾ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಇರ್ಬೋದು ಅಥವಾ ಮೋರಿನ ಕ್ಲೀನ್ ಮಾಡಿಸೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಜನರ ಸಾವಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಆಸ್ಪಿಷಿಯನ್ಸ್ ಆಗುತ್ತೆ. ಆಸ್ಪಿಷಿಯಕ್ಸ್ ಅಂದ್ರೆ ನಾವ್ ಏನ್ ಹೇಳ್ಬೋದು ಅಂದ್ರೆ ಉಸಿರುಗಟ್ಟೋದ್ರಿಂದ ಅಲ್ಲೇನಾಗುತ್ತಂದ್ರೆ ಅವರ ಸಾವಾಗುತ್ತೆ. ಜೊತೆಗೆ ನೋಡ್ರಿ ವಿಷ ಅನಿಲಗಳು ಜಾಸ್ತಿ ಇರೋದ್ರಿಂದ ಅಲ್ಲೇನಾಗುತ್ತಪ್ಪ ಅಂದ್ರೆ ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಾದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಮಾಡೋದು ಉತ್ತಮ ಅಲ್ಲ. ಆ ವಿಷ ಅನಿಲಗಳನ್ನ ನಾವು ತೆಗೆದುಕೊಂಡಾಗ ಏನಾಗುತ್ತಂದ್ರೆ ನಮ್ಮ ಬ್ರೈನ್ ಡೆಡ್ ಆಗಿ ಅಥವಾ ಆರ್ಗನ್ ಫೇಲ್ಯೂರ್ ಆಗಿ ಜೊತೆಗೆ ಏನಪ್ಪಾ ಅಂದ್ರೆ ಸಾವಾಗುವಂತ ಸಂಭವಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಮಿನಿಸ್ಟರ್ ಏನ್ ಹೇಳ್ತಿದಾರೆ ಅಂದ್ರೆ ನಾವು ನಮಸ್ತೆ ಸ್ಕೀಮ್ ಏನಿದೆಯಲ್ಲ ಅದನ್ನ ಇದಕ್ಕೆ ಬಳಸ್ಕೋತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದು ನಮಸ್ತೆ ಸ್ಕೀಮ್ ಅಂತಂದ್ರೆ ನೋಡ್ರಿ, ಸೊ ಇಲ್ಲಿ ನಮಸ್ತೆ ಸ್ಕೀಮ್ ಏನಿದೆಯಲ್ಲ ಈ ನಮಸ್ತೆ ಸ್ಕೀಮ್ ಅನ್ನ ನಾವೇನಪ್ಪ ಅಂದ್ರೆ ನಾವಿದನ್ನ ಈಗೇನ್ ಶಾರ್ಟ್ ಫಾರ್ಮ್ ಇದೆಯಲ್ಲ ಅದನ್ನ ಫುಲ್ ಫಾರ್ಮ್ ತಗೊಂಡಾಗ ಏನಪ್ಪಾ ಅಂದ್ರೆ ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸರ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಅಂತ ಬರುತ್ತೆ. ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಅಂತ ಬರುತ್ತೆ. ಸೊ ನೋಡ್ರಿ ಇದನ್ನ 2023-24 ಬಜೆಟ್ ಏನಾಗಿದೆ ಅಲ್ಲ ಅಲ್ಲೇ ಏನ್ ಮಾಡಿದ್ರೆ ಅಂದ್ರೆ ಈ ಬಜೆಟ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆಗೋಸ್ಕರ ನೋಡ್ರಿ 100 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಏನಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅನ್ನ ನಿಲ್ಸಿ ಮೆಕನೈಸ್ ಸ್ಕ್ಯಾವೆಂಜಿಂಗ್ ಅನ್ನ ತರಬೇಕು ಅಂದ್ರೆ ಮೆಷಿನ್ಸ್ ಇಂದ ಸ್ಕ್ಯಾವೆಂಜಿಂಗ್ ಮಾಡ್ಬೇಕು ಅಂತ ಹೇಳಿ ನೋಡ್ರಿ ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಅಥವಾ ನಮಸ್ತೆನ ಇಲ್ಲಿ ತಗೊಂಬಂದಿದ್ದಾರೆ. ಸೊ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸೆಪ್ಟಿಕ್ ಟ್ಯಾಂಕ್ಸ್ ಇರ್ಬೋದು ಸೀವರ್ಸ್ ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಯೋಜನೆಯನ್ನ ತಗೊಂಬಂದಿದ್ದಾರೆ. ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ 100% ಅಥವಾ 100% ಇದೇನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಇದಕ್ಕೋಸ್ಕರ ಸಹಾಯ ಯಾರು ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರನೇ ಮಾಡುತ್ತೆ, ಬದಲಾಗಿ ರಾಜ್ಯ ಸರ್ಕಾರ ಇದಕ್ಕೆ ಮಾಡಲ್ಲ. ಆಮೇಲೆ ನೋಡ್ರಿ ಈ ಯೋಜನೆ ಏನಪ್ಪಾ ಅಂದ್ರೆ ಯುಎಲ್ಬಿಸ್ ಅಥವಾ ನಾವೇನಂತ ಕರಿಬಹುದು ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಕರಿತೀವಲ್ಲ, ಇದಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡ್ಬೇಕಂತ ಮಾಡಿದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಅರ್ಬನ್ ಲೋಕಲ್ ಬಾಡೀಸ್ ಇದಾವೆ ಅಥವಾ ಶಹರ ಪಟ್ಟಣಗಳಿದೆಯಲ್ಲ ಆ ಶಹರ ಪಟ್ಟಣಗಳಿಗೆ ಏನಪ್ಪಾ ಅಂದ್ರೆ ಈ ಯೋಜನೆಯನ್ನ ಎಕ್ಸ್ಟೆಂಡ್ ಮಾಡ್ಬೇಕಂತ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಈ ಯೋಜನೆಯನ್ನ ಯಾರು ಜಾಯಿಂಟ್ ಆಗಿ ನೋಡ್ಕೋತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮತ್ತೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮತ್ತೆ ಏನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಏನಿದೆಲ್ಲ ಇವ್ರು ಜಾಯಿಂಟ್ ಆಗಿ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮವನ್ನ ನೋಡ್ಕೋತಾರೆ. ಹಾಗಾಗಿ ನೋಡ್ರಿ ನಿಮ್ಗೆ ಈ ಒಂದು ನಮಸ್ತೆ ಸ್ಕೀಮ್ ಬಗ್ಗೆ ಇರಬೇಕಾದಂತ ಮಾಹಿತಿ ಇದಾಗಿದೆ. ಜೊತೆಗೆ ನೋಡ್ರಿ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಇನ್ ಕೇಸ್ ನೋಡ್ರಿ ಮುನ್ಸಿಪಾಲಿಟೀಸ್ಗೆ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಸ್ಟ್ರಿಕ್ಟ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳ್ರಿ. ಇನ್ ಕೇಸ್ ನೋಡ್ರಿ ಯಾರಾದ್ರೂ ಈ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅನ್ನ ಮಾಡ್ತಿದ್ರೆ ಅಥವಾ ಹಜಾರ್ಡರಸ್ ಅಂದ್ರೆ ನೋಡ್ರಿ ವಿಷಪೂರಿತವಾದ ಕ್ಲೀನಿಂಗ್ ಅನ್ನ ಮಾಡಿಸ್ತಿದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರ್ಬೇಕಂದ್ರೆ ಯಾರು ಉದ್ಯೋಗದಾತರಿದ್ರಲ್ಲ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಅವ್ರನ್ನ ಐಡೆಂಟಿಟಿ ಮಾಡಿ ಅವ್ರ ಮೇಲೆ ಜವಾಬ್ದಾರಿಯನ್ನ ಕೊಡ್ರಿ. ಇನ್ ಕೇಸ್ ಅವ್ರಿಗೇನಾದ್ರೂ ಆದ್ರೆ ಅಥವಾ ಈ ತರನಾಗ ಹಜಾರ್ಡಸ್ ಕ್ಲೀನಿಂಗ್ ಮಾಡದೆ ತಪ್ಪು ಇನ್ ಕೇಸ್ ಮಾಡಿದ್ರೆ ಅವ್ರ ಮೇಲೆ ನೀವು ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳ್ರಿ ಅಂತೇಳಿ ಸಿವಿಲ್ ಬಾಡೀಸ್ ಅಥವಾ ಮುನ್ಸಿಪಾಲಿಟೀಸ್ಗೆ ಹೇಳಿದ್ದಾರೆ. ಜೊತೆಗೆ ನೋಡ್ರಿ 2021ರಲ್ಲಿ ಏನ್ ವರದಿ ಬಂದಿತ್ತಲ್ಲ, ಜೊತೆಗೆ ಏನಪ್ಪಾ ಅಂದ್ರೆ 2018ರೊಳಗೆ ಏನು ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ಯಾರಿದ್ದಾರೆ ಅಂದ್ರೆ ನೋಡ್ರಿ ಈಗ ಮ್ಯಾನುವಲ್ ಆಗಿ ಏನಪ್ಪಾ ಅಂದ್ರೆ ಕ್ಲೀನ್ ಮಾಡೋರು ಯಾರಿದಾರಲ್ಲ ಅವ್ರನ್ನ ನೋಡಿದಾಗ ನೋಡ್ರಿ 90% ಜನ ಏನಿದ್ದಾರೆ ಅಂದ್ರೆ ಈಗ 36,000ವರೆಗೂ ಏನ್ ಸಿಕ್ಕಿದ್ದಾರೆ ಅಂತ ಹೇಳಿದ್ರಲ್ಲ ಅದರಲ್ಲಿ 90% ಜನ ಏನಪ್ಪಾ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಕ್ಯಾಟಗರಿಗೆ ಸೇರ್ತಾರೆ. ಅಂದ್ರೆ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ SC ಕ್ಯಾಟಗರಿಗೆ ಅವರು ಸೇರ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕಂತೇಳಿ ಹೇಳ್ತಿದ್ದಾರೆ. ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಶೆಡಿಂಗ್ ಮೋರ್ ಲೈಟ್ ಆನ್ ದ ಡೆಫ್ಟ್ ಡೆಲೆಮಾ. ಅಂದ್ರೆ ಈಗ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಸಾಲ ಮಾಡ್ಕೊಂಡಿದೆ, ನಾವೇನ್ ಮಾಡಿದ್ರೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಸಸ್ಟೈನೇಬಲ್ ಎಕೋಸಿಸ್ಟಮ್ ಅನ್ನ ಹೊಂದಬಹುದು ಅಥವಾ ನಮ್ಮ ಆರ್ಥಿಕತೆ ಇನ್ನೂ ಕೂಡ ಸುಭದ್ರವಾಗಿರಬಹುದು. ಪ್ರತಿಯೊಂದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವ ತರನಾಗಿ ಸುಭದ್ರವಾಗಿರ್ಬೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ ಇದನ್ನ ಆರ್ಟಿಕಲ್ ಅನ್ನ ಬರೆದವ್ರು ಯಾರಪ್ಪ ಅಂದ್ರೆ ಗೋವಿಂದ್ ರಾವ್ ಅಂತ ಹೇಳಿ. ಇವರು 14th ಫೈನಾನ್ಸ್ ಕಮಿಷನ್ಸ್ ನ ಮಾಜಿ ಸದಸ್ಯರಾಗಿದ್ದಾರೆ. ಜೊತೆಗೆ ನೋಡ್ರಿ ಇವ್ರು ಏನಪ್ಪಾ ಅಂದ್ರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ಬ್ರಿಕ್ ವರ್ಕ್ಸ್ ರೇಟಿಂಗ್ಸ್ ಏನಪ್ಪಾ ಅಂದ್ರೆ ಈಗ ಕೆಲಸ ಮಾಡ್ತಾರೆ.
ಭಾರತದಲ್ಲಿ ನೋಡ್ರಿ ಈ ಫಿಸಿಕಲ್ ಡೆಫಿಸಿಟ್ ಏನಿದೆ, ಆರ್ಥಿಕ ಕೊರತೆ ಅಥವಾ ವಿತ್ತೀಯ ಕೊರತೆ ಏನಿದೆ, ಮತ್ತೆ ಪಬ್ಲಿಕ್ ಡೆಪ್ಟ್ ಏನಿದೆಯಲ್ಲ, ಇದೇನಪ್ಪ ಅಂದ್ರೆ ಮ್ಯಾಟರ್ ಆಫ್ ಕನ್ಸರ್ನ್ಸ್. ಅಂದ್ರೆ ನೋಡ್ರಿ ಈಗ ಯೋಜನೆ ಯಾರು ಕೈಗೊಳ್ತಿರ್ತಾರಲ್ಲ ಅವ್ರ ವಿತ್ತೀಯ ಕೊರತೆಯನ್ನ ನೋಡ್ರಿ ಪಬ್ಲಿಕ್ ಡೆಪ್ಟ್ ಅನ್ನ ನೋಡಿ ಮಾಡಬೇಕಾಗತ್ತೆ. ಸೊ ನೋಡ್ರಿ ಕೊರೋನಾ ಬರೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಆಗ್ಲಿ ಮತ್ತೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಈ ಪಬ್ಲಿಕ್ ಡೆಪ್ಟ್ ಅನ್ನೋದು ಏನಪ್ಪ ಅಂದ್ರೆ ಸಾರ್ವಜನಿಕರ ಒಂದು ಸಾಲ ಅಂತ ನಾವ್ ಏನ್ ಕರಿತೀವಲ್ಲ, ಸಾರ್ವಜನಿಕ ಸಾಲ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ಯಾವೆಲ್ಲ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿವೆ, ಜೊತೆಗೆ ಯಾವೆಲ್ಲ ಎಮರ್ಜಿಂಗ್ ಮಾರ್ಕೆಟ್ ಅಂತ ಗುರುತಿಸಿದ್ವಲ್ಲ, ಇಂಥ ರಾಷ್ಟ್ರಗಳಲ್ಲಿ ಅಥವಾ ಇಂಥ ಆರ್ಥಿಕತೆಯಲ್ಲಿ ಏನಪ್ಪ ಅಂದ್ರೆ ಪಬ್ಲಿಕ್ ಡೆಪ್ ಅನ್ನೋದು ಸರ್ವೇ ಸಾಮಾನ್ಯವಾಗಿತ್ತು. ಹಾಗಾದ್ರೆ ಎಷ್ಟಿತ್ತು ಅಂತ ನೋಡೋದಾದ್ರೆ ನೋಡ್ರಿ, ಜೊತೆಗೇನಪ್ಪ ಅಂದ್ರೆ ಪ್ಯಾಂಡಮಿಕ್ ಬಂದಿದ್ರಿಂದ ಏನಾಯ್ತು ಅಂದ್ರೆ ಈ ಒಂದು ಪಬ್ಲಿಕ್ ಡೆಪ್ಟ್ ಏನಿತ್ತು, ಸಾರ್ವಜನಿಕ ಸಾಲ ಏನಿತ್ತಲ್ಲ, ಇದು ಜಿ ಡಿ ಪಿಗೆ ಏನಾಯ್ತಂದ್ರೆ ಜಾಸ್ತಿ ಆಗ್ತಾನೆ ಹೋಯ್ತು. ವಿತ್ತೀಯ ಕೊರತೆ ನೋಡ್ರಿ 2020-21 ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತಂದ್ರೆ 13.3% ಜಾಸ್ತಿ ಆಗುತ್ತೆ. ಜೊತೆಗೆ ಸಾರ್ವಜನಿಕ ಸಾಲ ನೋಡ್ರಿ 89.6% ಜಾಸ್ತಿ ಆಗುತ್ತೆ. ಈಗ ನಮ್ಮ ಆರ್ಥಿಕತೆ ಏನಾಗ್ತಿದೆ ಅಂದ್ರೆ ರಿಕವರಿ ಆಗ್ತಾ ಇರೋದ್ರಿಂದ ಏನಪ್ಪ ಅಂದ್ರೆ ಈ ಒಂದು ಡೆಪ್ಟ್ ರೇಷಿಯೋ ಮತ್ತೆ ಡೆಫಿಸಿಟ್ ರೇಷಿಯೋ ಅಂದ್ರೆ ವಿತ್ತೀಯ ಕೊರತೆ ಮತ್ತೆ ಸಾರ್ವಜನಿಕ ಸಾಲಗಳೇನಾಗಿದೆ ಅಂದ್ರೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ವಿತ್ತೀಯ ಕೊರತೆ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ 13.3% ಇಂದ ಏನಪ್ಪ ಅಂದ್ರೆ 8.9% ಕಮ್ಮಿ ಆದ್ರೆ ಈ ಸಾರ್ವಜನಿಕ ಸಾಲ ಏನಾಗಿದೆ ಅಂದ್ರೆ 89.6% ಇಂದ ನೋಡ್ರಿ 85.7% ಗೆ ಕಮ್ಮಿ ಆಗಿದೆ. ಈಗಿನ ನಮ್ಮ ಪ್ರೊಜೆಕ್ಷನ್ಸ್ ಏನ್ ತೋರಿಸ್ತಾ ಇದೆ ಅಂದ್ರೆ ನೋಡ್ರಿ ಯಾವುದೇ ತರನಂತ ನಾವು ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ನಮ್ಮ ಆರ್ಥಿಕತೆಗೆ ಏನಪ್ಪ ಅಂದ್ರೆ ಯಾವುದೇ ತರನಂತ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಈ ಸಾರ್ವಜನಿಕ ಸಾಲ ಏನಿದೆಲ್ಲ ಪ್ರೀ ಪ್ಯಾಂಡಮಿಕ್ ಲೆವೆಲ್ ಟ್ರಾಜೆಕ್ಟಿಗೆ ಬರಕ್ಕೆ ಏನಪ್ಪ ಅಂದ್ರೆ ಈ ಒಂದು ಮೀಡಿಯಂ ಟರ್ಮ್ ಅಲ್ಲಿ ಸಾಧ್ಯವಾಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ವರ್ಷ ಏನಪ್ಪ ಅಂದ್ರೆ ಎಲೆಕ್ಷನ್ ಜಾಸ್ತಿ ಇದೆ, ಎಸ್ಪೆಷಲಿ 2023 ನೋಡ್ರಿ ಪಂಚರಾಜ್ಯಗಳಲ್ಲಿ ಮುಂಬರುವ ಎಲೆಕ್ಷನ್ಸ್ ಗಳಿದೆ. ಜೊತೆಗೆ ಏನಪ್ಪ ಅಂದ್ರೆ 2024 ಜನರಲ್ ಎಲೆಕ್ಷನ್ಸ್ ಇರೋದ್ರಿಂದ, ಲೋಕಸಭೆ ಇರೋದ್ರಿಂದ ಏನಪ್ಪ ಅಂದ್ರೆ ಎಲೆಕ್ಟೋರಲ್ ಬಜೆಟ್ ಮಾಡೋದ್ರಿಂದ, ಅಂದ್ರೆ ನೋಡ್ರಿ ಈ ಒಂದು ಜನರಿಗೆ ಏನಪ್ಪ ಅಂದ್ರೆ ಓಟಿಗೋಸ್ಕರ ಒಂದು ಬಜೆಟ್ ಅನ್ನ ಮಾಡೋದ್ರಿಂದ ಅಥವಾ ವೋಟ್ ಅನ್ನ ಗೇನ್ ಮಾಡೋದಕ್ಕೋಸ್ಕರ ಬಜೆಟ್ ಅನ್ನ ಮಾಡೋದ್ರಿಂದ ನೋಡ್ರಿ ಡೆಫ್ಟ್ ರೇಷಿಯೋ ಏನಾಗುತ್ತೆ ಅಂದ್ರೆ ಸಾಲದ ರೇಷಿಯೋ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಸೀರಿಯಸ್ ಕ್ವಶನ್ಸ್ ಇರೋದೇನಪ್ಪ ಅಂದ್ರೆ ಸಸ್ಟೈನಬಿಲಿಟಿ, ಅಂದ್ರೆ ನಮ್ಮ ಆರ್ಥಿಕತೆ ಎಷ್ಟು ಸುಸ್ಥಿರವಾಗಿದೆ, ಎಸ್ಪೆಷಲಿ ನಾವೇನಪ್ಪ ಅಂದ್ರೆ ಯಾವುದೇ ತರನ ಅಂತ ಇಂಟರ್ವೆನ್ಷನ್ಸ್ ಅನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಆರ್ಥಿಕತೆ ಏನ್ ಕೊಲ್ಯಾಪ್ಸ್ ಆಗತ್ತಲ್ಲ ಅದ್ರ ಬಗ್ಗೆ ನಾವಿಲ್ಲಿ ಹೇಳ್ತಿದ್ದೀವಿ. ಜೊತೆಗೆ ನೋಡ್ರಿ ಈಗ ಏನಾಗತ್ತಂದ್ರೆ ಈ ಎಲೆಕ್ಷನ್ಸ್ ಬಂದಾಗ, ಚುನಾವಣೆಗಳು ಬಂದಾಗ ನೋಡ್ರಿ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಚುನಾವಣೆಯನ್ನು ಗೆಲ್ಲೋದಕ್ಕೋಸ್ಕರ ಏನಪ್ಪ ಅಂದ್ರೆ ಜಾಸ್ತಿ ಘೋಷಣೆಗಳನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ಅಲ್ಲಿ ಸಾಲದ ಒಂದು ಪ್ರಮಾಣ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ರಾಜ್ಯ ಸರ್ಕಾರಗಳ ಡೆಪ್ಟ್ ಡೈನಾಮಿಕ್ಸ್ ಏನಿದೆ ಅಲ್ಲ ಅದು ಚೇಂಜ್ ಆಗ್ತಾ ಇದೆ. ಇನ್ ಕೇಸ್ ನೋಡ್ರಿ ಯಾವುದೇ ತರನಂತ ಪ್ರೈಮರಿ ಡೆಫಿಸಿಟ್ ಇರಲಿಲ್ಲ ಅಂದ್ರೆ, ಸೊ ಪ್ರೈಮರಿ ಡೆಫಿಸಿಟ್ ಏನಪ್ಪ ಅಂದ್ರೆ ಈ ವರ್ಷದಲ್ಲೇ ನಾವು ಯಾವುದೇ ತರನಂತ ಸಾಲಗಳು ಮಾಡಲಿಲ್ಲ ಅಂದ್ರೆ, ನೋಡ್ರಿ ಕಳೆದ ವರ್ಷ ಬಿಟ್ಟು ಈ ವರ್ಷ ನಾವೇನಾದ್ರೂ ಸಾಲಗಳನ್ನ ಮಾಡಲಿಲ್ಲ ಅಂದ್ರೆ ಅದನ್ನು ನಾವು ಪ್ರೈಮರಿ ಡೆಫಿಸಿಟ್ಸ್ ಅಂತ ಕರಿತೀವಿ. ಅಂದ್ರೆ ಈ ವರ್ಷನೂ ಸಾಲ ಮಾಡಿದ್ರೆ ಅದು ಪ್ರೈಮರಿ ಡೆಫಿಸಿಟ್ ಅಥವಾ ಪ್ರಾಥಮಿಕವಾಗಿ ಕೊರತೆ ಆಗುತ್ತೆ ಅದಿರಲಿಲ್ಲ ಅಂದ್ರೆ. ಜೊತೆಗೆ ನೋಡ್ರಿ ನಮ್ಮ ಅಭಿವೃದ್ಧಿ ದರ ಏನಪ್ಪ ಅಂದ್ರೆ ಜಿ ಡಿ ಪಿ ಏನಿದೆಯಲ್ಲ ಅದಕ್ಕಿಂತ ಜಾಸ್ತಿ ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಸರ್ಕಾರಗಳು ಏನಿದೆ ಸರ್ಕಾರದ ಬಾಂಡ್ ಮೇಲೆ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಕೊಡ್ಬೇಕಲ್ಲ ಅದೇನಾಗುತ್ತಪ್ಪ ಅಂದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ನೋಡ್ರಿ ನಾವು ಈ ವರ್ಷ ಸಾಲ ಮಾಡಲಿಲ್ಲ, ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಅಭಿವೃದ್ಧಿ ದರ ಜಿ ಡಿ ಪಿಗಿಂತ ಜಾಸ್ತಿ ಹೋದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಇನ್ಕಮ್ ಬರುತ್ತೆ. ಹಾಗಾಗಿ ಈ ಒಂದು ಗವರ್ಮೆಂಟ್ ಬಾಂಡ್ ಮೇಲೆ ಇರುವಂತ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಏನಿರುತ್ತಲ್ಲ ಅದನ್ನ ನಾವೇನಾಗುತ್ತೆ ಅಂದ್ರೆ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ರೆ ಆಟೋಮೆಟಿಕ್ಲಿ ಗ್ರೋತ್ ಆದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಡಿಸ್ಟ್ರಷನ್ ಇದೆ ಅಂತ ಹೇಳ್ತಿದ್ರೆ ಏನ್ ಡಿಸ್ಟ್ರಾಷನ್ಸ್ ಇದೆ ಅಂದ್ರೆ ಕೆಲವೊಂದ್ ಕಡೆ ಏನಾಗುತ್ತಪ್ಪ ಅಂದ್ರೆ ಫೈನಾನ್ಶಿಯಲ್ ರಿಪರ್ಕಷನ್ಸ್ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಗವರ್ಮೆಂಟ್ ಏನ್ ಮಾಡ್ಬೇಕಾಗತ್ತಂದ್ರೆ ಬಾರೋಯಿಂಗ್ ಕೆಪಾಸಿಟಿ ಏನಿದೆ ಅಂದ್ರೆ ಅವ್ರೇನ್ ಸಾಲವನ್ನ ತೆಗೆದುಕೊಳ್ತಾರಲ್ಲ ಅದನ್ನ ಕಮ್ಮಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಏನಿದೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಏನ್ ಹೇಳಿದಾರಲ್ಲ ಇದರಿಂದ ಏನಪ್ಪ ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಇಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ಅವ್ರ 18% ಅಂದ್ರೆ ಏನ್ ಕ್ಯಾಶ್ ಡೆಪಾಸಿಟ್ ಆಗತ್ತಲ್ಲ ಅದ್ರ 18% ಏನ್ ಮಾಡ್ಬೇಕಾಗತ್ತಂದ್ರೆ ಅವರು ಆರ್ ಬಿ ಐ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೂಲಕ ಏನ್ ಮಾಡ್ಬೇಕಾಗತ್ತಂದ್ರೆ ತಮ್ಮ ಕಡೆಗೆ ಇಟ್ಕೋಬೇಕಾಗತ್ತೆ. ಅಂದ್ರೆ ನೋಡ್ರಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಒಳಗೆ ಅದನ್ನೇನ್ ಮಾಡ್ಬೇಕಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಅಂದ್ರೆ ಲಿಕ್ವಿಡ್ ರೂಪದಲ್ಲಿ ಇಟ್ಕೋಬೇಕು. ಅಂದ್ರೆ ಯಾವಾಗ ಅದು ಬೇಕಾಗುತ್ತೆ ಅದನ್ನ ಸೇಲ್ ಮಾಡಿ ಮತ್ತೆ ಏನ್ ಮಾಡೋದಪ್ಪ ಅಂದ್ರೆ ತೆಗೆದುಕೊಳ್ಳೋದು. ಹಾಗಾಗಿ ಒಂದು ಹಣದಲ್ಲಿ 100 ರೂಪಾಯಿ ಬಂದ್ರೆ 18 ರೂಪಾಯಿ ಕೊಡೋಂಗೆ ಎಷ್ಟೇ ಹಣ ಬಂದ್ರು ಕೂಡ 18% ಅವ್ರ ಏನ್ ಮಾಡ್ಬೇಕಾಗತ್ತಂದ್ರೆ ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಆರ್ ಬಿ ಐ ಕೆಲವೊಂದಿಷ್ಟು ಇಂಟರ್ವೆನ್ಷನ್ಸ್ ಇಂದ, ಫಾರ್ ಎಕ್ಸಾಂಪಲ್ ನೋಡ್ರಿ ಇನ್ಫ್ಲೇಷನ್ ಜಾಸ್ತಿ ಆದಾಗ ಕೆಲವೊಂದ್ ಟೈಮ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಮಾಡ್ತಾರೆ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಮಾಡ್ತಾರೆ. ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮಾಡೋದ್ರಿಂದ ನೋಡ್ರಿ ಸರ್ಕಾರಕ್ಕೆ ಬಾರೋಯಿಂಗ್ ಕೆಪಾಸಿಟಿ ಏನಿರುತ್ತೆ ಅಂದ್ರೆ ಸರ್ಕಾರ ಸಾಲ ತೆಗೆದುಕೊಳ್ಳುವಂತ ಕೆಪಾಸಿಟಿ ಏನಿರುತ್ತಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡ್ರಿ ಇಂಟ್ರೆಸ್ಟ್ ರೇಟ್ ಅನ್ನು ಕೂಡ ಅವರು ಕಮ್ಮಿ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ನೋಡ್ರಿ ಈ ಹಣದುಬ್ಬರ ಆದಾಗ ಏನಾಗುತ್ತಪ್ಪ ಅಂದ್ರೆ ಎಲ್ಲಾ ಕಡೆನೂ ಏನಾಗತ್ತಂದ್ರೆ ಎಲ್ಲಾ ಕಡೆನೂ ಬೆಲೆಗಳು ಜಾಸ್ತಿ ಆಗುತ್ತೆ. ಇದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನ್ ಮಾಡುತ್ತಂದ್ರೆ ಆರ್ ಬಿ ಐ ಮನಿ ಸಪ್ಲೈ ಅನ್ನ ಕಮ್ಮಿ ಮಾಡ್ಬೇಕಂತ ಮಾಡುತ್ತೆ. ಅಂದ್ರೆ ನೋಡ್ರಿ ಈ ಒಂದು
ಎಕಾನಮಿಯಲ್ಲಿ ಸರ್ಕ್ಯುಲರ್ ಎಕಾನಮಿಯಲ್ಲಿ ಏನ್ ಹಣ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡ್ಬೇಕಂತ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅನ್ನ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಇದರಿಂದ ಏನಂದ್ರೆ ಮನಿ ಸಪ್ಲೈ ಕಮ್ಮಿ ಆಗುತ್ತೆ, ಮನಿ ಸಪ್ಲೈ ಕಮ್ಮಿ ಆದ್ರೆ ಇನ್ಫ್ಲೇಷನ್ಸ್ ಕೂಡ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರೆ ನೋಡ್ರಿ ಇಂಟ್ರೆಸ್ಟ್ ರೇಟ್ ಏನಿರುತ್ತಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ಇನ್ಫ್ಲೇಷನ್ಸ್ ಕಮ್ಮಿ ಆದ್ರೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ನೋಡ್ರಿ ಫೈನಾನ್ಶಿಯಲ್ ಮಾರ್ಕೆಟ್ ಏನಿದ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಟ್ರಾಯ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ನಮ್ಮ ಸಾಲ ಸುಸ್ಥಿರವಾಗಿದೆಯೋ ಇಲ್ವೋ ಅಥವಾ ಇದು ಮೀಡಿಯಂ ಟರ್ಮ್ ಅಲ್ಲಿ ನಮ್ಮ ರೆಟ್ ಮಾಡುತ್ತಾ ಅಂದ್ರೆ ನಮ್ಗೇನಾದ್ರೂ ಇದು ತೊಂದರೆ ಕೊಡುತ್ತಾ ಅಂತ ನೋಡೋದಾದ್ರೆ ನೋಡ್ರಿ ಕಾಸ್ಟ್ ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಹೈ ಡೆಫಿಸಿಟ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಎಕಾನಮಿ ಏನಾಗುತ್ತಂದ್ರೆ ಹೆವಿ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಆರ್ಥಿಕತೆ ನೋಡ್ರಿ ಇನ್ನೂ ಕೂಡ ಅಸುಸ್ಥಿರವಾಗ್ತಾ ಹೋಗುತ್ತೆ. ಮೊದಲನೇ ಕಾರಣ ಏನ್ ಕೊಡ್ತಾರೆ ಅಂದ್ರೆ ನೋಡ್ರಿ ಆನ್ ಆನ್ ಎವರೇಜ್ ಏನಪ್ಪ ಅಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ ನಾವೇನ್ ಮಾಡ್ತೀವಿ ಅಂದ್ರೆ ಸಾಲ ತಗೊಂಡಿದ್ದಕ್ಕೆ ನಾವೇನ್ ಪೇಮೆಂಟ್ ಅನ್ನ ಕೊಡ್ತೀವಲ್ಲ ಅದೇನಪ್ಪ ಅಂದ್ರೆ ನಮ್ಮ ಜಿ ಡಿ ಪಿಯ 5% ಆದ್ರೆ ನಮ್ಮ ರೆವೆನ್ಯೂ ರೆಸಿಪ್ಟ್ ನೋಡ್ರಿ 25% ಆಗುತ್ತೆ. ಅಂದ್ರೆ ನಮ್ಗೆ ಏನ್ ಆದಾಯಗಳು ಬರುತ್ತಲ್ಲ ಅದರಲ್ಲಿ ಆದಾಯದಲ್ಲಿ ನೋಡ್ರಿ 25% ಹಣವನ್ನು ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಕೇವಲ ಇಂಟ್ರೆಸ್ಟ್ ಪೇಮೆಂಟ್ ಅಂದ್ರೆ ಈಗ ನೋಡ್ರಿ ಎಲ್ಲಿಂದ ಸಾಲ ತಂದಿರ್ತೀವಲ್ಲ ಅವರಿಗೆ ನಾವು ಮರುಪಾವತಿ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಪ್ಪ ಅಂದ್ರೆ ಖರ್ಚು ಮಾಡ್ತಾ ಹೋಗುತ್ತೆ. ಇದು ಏನಂದ್ರೆ ಸರ್ಕಾರ ನೋಡ್ರಿ ಎಜುಕೇಶನ್ ಮತ್ತೆ ಹೆಲ್ತ್ ಸೆಕ್ಟರ್ ಆರೋಗ್ಯ ಮತ್ತೆ ಶಿಕ್ಷಣವನ್ನ ಎರಡನ್ನೂ ಕೂಡಿ ತೆಗೆದುಕೊಂಡಾಗ ಏನಪ್ಪ ಅಂದ್ರೆ ಏನ್ ಖರ್ಚು ಮಾಡುತ್ತಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಹೆಚ್ಚೆಚ್ಚು ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಕೊಡೋದ್ರಿಂದ ಏನಪ್ಪ ಅಂದ್ರೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಗೆ ಏನ್ ಬೇಕು ಎಸ್ಪೆಷಲಿ ನೋಡ್ರಿ ಮಾನವನ ಅಭಿವೃದ್ಧಿಗೋಸ್ಕರ ಮತ್ತೇನಪ್ಪ ಅಂದ್ರೆ ಈ ಒಂದು ಮೂಲ ಸೌಕರ್ಯ ಯೋಜನೆಗಳಿಗೋಸ್ಕರ ಏನ್ ಹಣ ಬೇಕಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈಗಿನ ಪ್ರಿಯಾರಿಟೀಸ್ ಆದಂತ ಗ್ರೀನ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ನೋಡ್ರಿ ಎಲ್ಲಾ ಕಡೆ ಹವಾಮಾನ ಬದಲಾವಣೆಗಳಿಂದ ಏನ್ ನಮಗೆ ಕೆಲವೊಂದಿಷ್ಟು ಪರಿಣಾಮಗಳ ಬೀರ್ತಾ ಇದೆಯಲ್ಲ ಆ ಪರಿಣಾಮಗಳನ್ನ ಬೀರೋದಕ್ಕೋಸ್ಕರ ನಾವೇನ್ ಗ್ರೀನ್ ಎನರ್ಜಿಗೆ ಸ್ವಿಚ್ ಓವರ್ ಆಗ್ಬೇಕಂತ ಮಾಡಿದ್ವಲ್ಲ ಅಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಅಂದ್ರೆ ವಿತ್ತೀಯ ಕೊರತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಒಂದು ಸಮಸ್ಯೆ ನೋಡ್ರಿ ಯಾವ್ಯಾವ ರಾಜ್ಯಗಳಲ್ಲಿ ಜಾಸ್ತಿ ಇದೆ ಅಂದ್ರೆ ಪಂಜಾಬ್ ಅಲ್ಲಿ ಜಾಸ್ತಿ ಇದೆ, ಕೇರಳದಲ್ಲಿ ಜಾಸ್ತಿ ಇದೆ, ರಾಜಸ್ಥಾನದಲ್ಲಿ ಜಾಸ್ತಿ ಇದೆ, ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಜಾಸ್ತಿ ಇದೆ. ಪಂಜಾಬ್ ಅಲ್ಲಿ ನೋಡ್ರಿ ಅವರ ರಾಜ್ಯದ ಜಿ ಡಿ ಪಿಗೆ ಎಷ್ಟು ಅವರು ಸಾಲ ಮಾಡಿದ್ರೆ ಅಂದ್ರೆ 48.9% ಅಷ್ಟು ಸಾಲವನ್ನ ಮಾಡಿದ್ರೆ, ಅದೇ ತರನಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಪ್ಪ ಅಂದ್ರೆ 37.6% ಇದೆ, ರಾಜಸ್ಥಾನದಲ್ಲಿ 35.4% ಇದೆ, ಕೇರಳದಲ್ಲಿ ಇದೇನಪ್ಪ ಅಂದ್ರೆ 33% ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವರ ರಾಜ್ಯ ಸರ್ಕಾರದ ಜಿ ಎಸ್ ಡಿ ಪಿ ಅಲ್ಲಿ ಎಷ್ಟಿದೆಯಲ್ಲ ಗ್ರಾಸ್ ಸ್ಟೇಟ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಈಗ ಜಿ ಡಿ ಪಿ ಯಾವ ತರನಾಗಿದೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿ ಕರಿತೀವಲ್ಲ ಒಟ್ಟು ರಾಜ್ಯದ ಉತ್ಪನ್ನಗಳೇನಿದೆಯಲ್ಲ ಅದ್ರದ್ದು ಏನಪ್ಪ ಅಂದ್ರೆ 50ರಿಂದ 33% ವರೆಗೂ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿವರೆಗೂ ಸಾಲವನ್ನ ಮಾಡಿದ್ದಾರೆ. ಜಾಸ್ತಿ ಡೆಪ್ಟ್ ಇರೋದ್ರಿಂದ ನೋಡ್ರಿ ಇದೇನಾಗುತ್ತೆ ಅಂದ್ರೆ ಸರ್ಕಾರಕ್ಕೆ ಈ ತರದ ಫಿಸಿಕಲ್ ಪಾಲಿಸೀಸ್ ಅಂದ್ರೆ ವಿತ್ತೀಯ ಯೋಜನೆಗಳನ್ನ ತಂದು ಈ ಡೆಪ್ಟ್ ಅನ್ನ ಕಮ್ಮಿ ಮಾಡುವಂತದ್ದು ಮತ್ತೆ ಆ ಶಾಕ್ ಅನ್ನು ಅಬ್ಸರ್ವ್ ಮಾಡುವಂತ ಕೆಪಾಸಿಟಿನೂ ಕೂಡ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ಮೂರನೇ ಕಾರಣ ಏನ್ ಕೊಡ್ತಾರೆ ಅಂದ್ರೆ ನೋಡ್ರಿ ಡೆಪ್ಟ್ ಮಾರ್ಕೆಟ್ ಏನಿದೆಯಲ್ಲ ಇಂಡಿಯಾದಲ್ಲಿ ಅಂದ್ರೆ ಈಗೇನ್ ಸಾಲವನ್ನ ಕೊಡ್ತಾರವ್ರಲ್ಲ ಇದು ಕ್ಯಾಪ್ಟಿವ್ ಆಗಿದೆ. ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ಬ್ಯಾಂಕ್ಗಳು ಮತ್ತೆ ಕೆಲವೊಂದಿಷ್ಟು ಏಜೆನ್ಸಿಗಳು ಮಾತ್ರ ಸಾಲವನ್ನ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಕಮರ್ಷಿಯಲ್ಸ್ ಬ್ಯಾಂಕ್ ಇರ್ಬೋದು, ಇನ್ಸೂರೆನ್ಸ್ ಕಂಪನೀಸ್ಗಳಿರ್ಬೋದು, ಇವ್ರೇನ್ ಮಾಡ್ತಾರೆ ಅಂದ್ರೆ ಸಾಲಗಳನ್ನ ಜಾಸ್ತಿ ಕೊಡ್ತಾರೆ, ಮತ್ತೆ ಇವ್ರೇನಪ್ಪ ಅಂದ್ರೆ ಅವ್ರಿಗೇನು SLR ರಿಕ್ವೈರ್ಮೆಂಟ್ ಇದೆಯಲ್ಲ ಅದ್ರ ಪ್ರಕಾರ ಸಾಲವನ್ನ ಕೊಡ್ತಾ ಹೋಗ್ತಾರೆ. ಸೊ ನೋಡ್ರಿ ಕ್ಯಾಶ್ ರಿಸರ್ವ್ ರೇಷ್ಯೋ RBI ಪ್ರಕಾರ ಎಷ್ಟಿರ್ಬೇಕಪ್ಪ ಅಂದ್ರೆ 4.5% ಇರಬೇಕು, SLR ಎಷ್ಟಿರ್ಬೇಕಂದ್ರೆ 18% ಇರ್ಬೇಕಂತ ಹೇಳ್ತಾರೆ. ಆ ಬ್ಯಾಂಕಿನ ಎಷ್ಟು ನೆಟ್ ಡಿಮ್ಯಾಂಡ್ ಮತ್ತೆ ಟೈಮ್ ಲಯಬಿಲಿಟೀಸ್ ಇದೆಯಲ್ಲ ಅದರದ್ದು 18+4.5% ಅಷ್ಟೇನಪ್ಪ ಅಂದ್ರೆ CRR ಮತ್ತೆ SLR ಇರ್ಬೇಕಂತ ಹೇಳ್ತಾರೆ. ಜೊತೆಗೆ ನೋಡ್ರಿ 40% ಕ್ರೆಡಿಟ್ ಏನಿದೆ ಅಂದ್ರೆ ಈಗ ಕಮರ್ಷಿಯಲ್ ಬ್ಯಾಂಕ್ ಏನಿರುತ್ತೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಏನಪ್ಪ ಅಂದ್ರೆ 40% ಕ್ರೆಡಿಟ್ ಅನ್ನ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಪ್ರಿಯಾರಿಟಿ ಸೆಕ್ಟರ್ಸ್ ಏನಿರುತ್ತೆ ಅಂದ್ರೆ ಆದ್ಯತಾ ವಲಯಗಳಿಗೆ ಲೆಂಡಿಂಗ್ ಮಾಡ್ಬೇಕಂತ ಹೇಳಿ ಇಲ್ಲಿ ಸರ್ಕಾರ ಹೇಳುತ್ತೆ. ಇದರಿಂದ ಏನಪ್ಪ ಅಂದ್ರೆ ಬೇರೆ ಸೆಕ್ಟರ್ಗಳಿಗೆ ಅವ್ರಿಗೆ ಸಾಲ ಕೊಡುವಂತದ್ದು ಅಥವಾ ಸಾಲ ಕೊಡುವಂತ ಕೆಪಾಸಿಟಿ ಏನಾಗುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಪ್ರಿಯಾರಿಟಿ ಸೆಕ್ಟರ್ ಬಿಟ್ಟು ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಅವ್ರು ಏನಾದ್ರೂ ಸಾಲಗಳನ್ನ ಕೊಡಬೇಕಂದ್ರೆ ಆ ಸಾಲ ಕೊಡುವಂತ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಈ ಒಂದು ಸೆಕ್ಟರ್ಸ್ ಅಥವಾ ಉತ್ಪಾದನಾ ಘಟಕ ಏನಾದ್ರೂ ಸಾಲವನ್ನ ತೆಗೆದುಕೊಳ್ಬೇಕಂದ್ರೆ ಅಲ್ಲಿ ಕಾಸ್ಟ್ ಆಫ್ ಬೋರೋವಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ರೇಟಿಂಗ್ ಏಜೆನ್ಸಿ ಏನಿರುತ್ತಲ್ಲ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಾವರ್ನ್ ರೇಟಿಂಗ್ಸ್ ಅಂದ್ರೆ ಈಗ ನೋಡ್ರಿ ಸಾರ್ವಭೌಮತ್ವದ ರೇಟಿಂಗ್ಸ್ ಅಂತ ನಾವು ಕರಿಬಹುದು. ಫಾರ್ ಎಕ್ಸಾಂಪಲ್ ಸರ್ಕಾರದ ರೇಟಿಂಗ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕಮ್ಮಿ ಮಾಡ್ತಾರೆ, ಯಾಕಂದ್ರೆ ಡೆಫಿಸಿಟ್ ಮತ್ತೆ ಡೆಫ್ಟ್ ಜಾಸ್ತಿ ಇರೋದ್ರಿಂದ ನೋಡ್ರಿ ರೇಟಿಂಗ್ಸ್ ಅನ್ನ ಕಮ್ಮಿ ಮಾಡ್ತಾರೆ. ಇದರಿಂದ ನಮಗೆ ಏನಪ್ಪ ಅಂದ್ರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ ಅಂದ್ರೆ IMF ಇಂದ ವರ್ಲ್ಡ್ ಬ್ಯಾಂಕ್ ಇಂದ ಆಮೇಲೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಇವ್ರ ಕಡೆಯಿಂದ ನಾವೇನ್ ಬಾರೋವಿಂಗ್ ಮಾಡ್ತೀವಲ್ಲ ಆ ಕೆಪಾಸಿಟಿನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿ ಏನಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ.
ಫೈನಲಿ ನೋಡ್ರಿ, ನಾವ್ ಇವತ್ತೇನಾದ್ರೂ ಬಾರೋವಿಂಗ್ ಮಾಡ್ಕೊಂಡ್ರೆ ಅಂದ್ರೆ ಇವತ್ತೇನಾದ್ರೂ ಸಾಲವನ್ನ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂದ್ರೆ ನಾಳೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ, ಏನೇ ಡೆಫಿಸಿಟ್ ಇದ್ರು ಅಂದ್ರೆ ಏನೇ ಸಾಲಗಳನ್ನ ಮಾಡ್ಕೊಂಡಿದ್ರು ಕೂಡ ಏನಪ್ಪಂದ್ರೆ ಈ ಜನರೇಷನ್ ಸಾಲ ಮಾಡಿದ್ರೆ ಅದನ್ನ ಏನಪ್ಪಂದ್ರೆ ಮುಂದಿನ ಜನರೇಷನ್ ತೀರಿಸಬೇಕಾಗತ್ತೆ. ಅಂದ್ರೆ ಈ ಜನರೇಷನ್ಸ್ ಅಲ್ಲಿ ನಾವು ಸಾಲವನ್ನ ಜಾಸ್ತಿ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ಅದೇನಾಗತ್ತಪ್ಪ ಅಂದ್ರೆ ಬರ್ಡನ್ ಆಗ್ತಾ ಹೋಗುತ್ತೆ. ಈಗ ನಮ್ಗೆ ನೋಡ್ರಿ, ಇದು ಕ್ಲಿಯರ್ ಆಗ್ತಾ ಹೋಗುತ್ತೆ, ನಮ್ಮಲ್ಲಿ ಯಾವ ತರನಾಗಿ ವಿತ್ತೀಯ ವಾತಾವರಣ ಇದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗುತ್ತೆ. ಎಸ್ಪೆಷಲಿ ಡೆಬ್ಟ್ ಟು ಜಿಡಿಪಿ ರೇಷಿಯೋನ್ಸ್ ಅನ್ನ ಮಾಡಿದಾಗ ನೋಡ್ರಿ, 14ನೇ ಫೈನಾನ್ಸ್ ಕಮಿಷನ್ಸ್ ಅಥವಾ 14ನೇ ನಾವೇನ್ ಹೇಳ್ಬೋದು ಅಂದ್ರೆ ಫೈನಾನ್ಸ್ ಕಮಿಷನ್ಸ್ ಅಥವಾ ಆರ್ಥಿಕ ಆಯೋಗ ಏನಿದೆಲ್ಲ, ಇವ್ರೇನ್ ಹೇಳಿದ್ರು ಅಂದ್ರೆ ನೀವು 52.8 ರೆಕಮೆಂಡೇಶನ್ಸ್ ನ ಕೊಟ್ಟಿದ್ರು. ಅದರೊಳಗೆ ಏನ್ ಮಾಡಿದ್ರಪ್ಪ ಅಂದ್ರೆ 2019-20 ನೋಡ್ರಿ, ಇವ್ರೇನ್ ಮಾಡಿದ್ರು ಅಂದ್ರೆ ನಿಮ್ಮ ವಿತ್ತೀಯ ಕೊರತೆ ಅಥವಾ ಡೆಬ್ಟ್ ಟು ಜಿಡಿಪಿ ರೇಷಿಯೋನ್ಸ್ ಅನ್ನ ಏನ್ ಮಾಡಿದ್ರು ಅಂದ್ರೆ 58.2% ಮಾಡ್ರಿ ಮೀಡಿಯಂ ಟರ್ಮ್ ಅಲ್ಲಿ ಅಂತ ಹೇಳಿದ್ರು. ಜೊತೆಗೆ ನೋಡ್ರಿ, ಫೈನಾನ್ಸ್ ಗವರ್ಮೆಂಟ್ ಇನ್ನೂ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡಿದ್ರು. ಏನ್ ಶಿಫಾರಸುಗಳನ್ನ ಮಾಡಿದ್ರಪ್ಪ ಅಂದ್ರೆ ಈ ಡೆಫಿಸಿಟ್ ರೇಷಿಯೋ ಏನಿದೆಲ್ಲ ಅದನ್ನ 43.6% ಇಂದ ನೀವೇನಪ್ಪ ಅಂದ್ರೆ 36.3 ತೆಗೆದುಕೊಂಡ್ಬರ್ರಿ ಅಂತ ಹೇಳಿದ್ರು. ಅಂದ್ರೆ ನೋಡ್ರಿ, ಈಗ ನಮ್ದೇನಪ್ಪ ಅಂದ್ರೆ ಈ ಒಂದು ಡೆಫಿಸಿಟ್ ಏನಿದೆ, ವಿತ್ತೀಯ ಕೊರತೆ, ಅದು ಜಿಡಿಪಿಯ 43.6% ಇಂದ ಅದನ್ನ 36.3% ಮಾಡಂತ ಹೇಳಿದ್ರು. ಜೊತೆಗೆ ನೋಡ್ರಿ, ರಾಜ್ಯ ಸರ್ಕಾರಗಳು ಅವರ ಡೆಫಿಸಿಟ್ ಏನಪ್ಪ ಅಂದ್ರೆ 22% ಮೇಂಟೈನ್ ಮಾಡ್ರಿ ಅಂತೇಳಿ 14ನೇ ಹಣಕಾಸು ಆಯೋಗದವರು ಹೇಳಿದ್ರು. ಸೊ ನೋಡ್ರಿ, ಪ್ಯಾಂಡಮಿಕ್ ಬರೋದಕ್ಕಿಂತ ಮುಂಚೆ ಅಂದ್ರೆ ಕೊರೋನಾ ಬರೋದಕ್ಕಿಂತ ಮುಂಚೆ ನೋಡ್ರಿ, ರಾಜ್ಯಗಳ ಅಥವಾ ದೇಶದ ನಾವು ಜಿಡಿಪಿ ಅನ್ನ ನೋಡೋದಾದ್ರೆ ನೋಡ್ರಿ, ಇಲ್ಲಿ ವಿತ್ತೀಯ ಕೊರತೆ ಎಷ್ಟಿತ್ತಪ್ಪ ಅಂದ್ರೆ 74.3% ಇತ್ತು. ಅಂದ್ರೆ ಅವ್ರೇನ್ 36.3% ಮಾಡ್ಕೊ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಏನಪ್ಪ ಅಂದ್ರೆ ಆಲ್ರೆಡಿ ಡಬಲ್ ಅಷ್ಟು ಏನಪ್ಪ ಅಂದ್ರೆ ಕೊರೋನಾ ಬರೋದಕ್ಕಿಂತ ಮುಂಚೆನೇ ಇತ್ತು ಅಂತ ಹೇಳ್ತಿದ್ದಾರೆ. ಪ್ಯಾಂಡಮಿಕ್ ಬಂದ್ಮೇಲೆ ನೋಡ್ರಿ, ಆ ವಿತ್ತೀಯ ಕೊರತೆ ಎಷ್ಟು ಜಾಸ್ತಿ ಆಗ್ತಾ ಹೋಗ್ತಂದ್ರೆ 89.7% ಅಂದ್ರೆ ನಮ್ಮ ಜಿಡಿಪಿ 87.7% ಅಷ್ಟು ಜಾಸ್ತಿ ಆಗ್ತಾ ಹೋಯ್ತು. ಜೊತೆಗೆ ನೋಡ್ರಿ, ಈಗೇನಾಗ್ತಿದೆ ಅಂದ್ರೆ ನಾಮಿನಲ್ ಜಿಡಿಪಿ ಜಾಸ್ತಿ ಆಗಿರೋದ್ರಿಂದ ಎಷ್ಟು ಗ್ರೋತ್ ಆಗಿದೆ ಅಂದ್ರೆ 18.5% ಗ್ರೋತ್ ಆಗಿರೋದ್ರಿಂದ ನೋಡ್ರಿ, ಈ ಒಂದು ವಿತ್ತೀಯ ಕೊರತೆ ಏನಪ್ಪ ಅಂದ್ರೆ ಕಮ್ಮಿ ಆಗಿದೆ. ಅದು ಕೂಡ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಮಾರ್ಜಿನಲ್ ಅಂದ್ರೆ ಕೆಲವೇ ಕೆಲವೊಂದಿಷ್ಟು ಕಮ್ಮಿ ಆಗಿದೆ, 85.7% ಮಾತ್ರ ಕಮ್ಮಿ ಆಗಿದೆ. ಇದರಿಂದ ನೋಡ್ರಿ, ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ನಾಗರಿಕನು ಎಷ್ಟು ಹಣವನ್ನ ತೆರಬೇಕಾಗತ್ತಂದ್ರೆ, ಸೊ ನೋಡ್ರಿ ಪ್ರತಿಯೊಬ್ಬ ನಾಗರಿಕನು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ 164,000 ಏನಪ್ಪ ಅಂದ್ರೆ ಹಣವನ್ನ ತೆರಬೇಕಾಗತ್ತೆ. ಅಂದ್ರೆ ಪ್ರತಿಯೊಬ್ಬರ ಮೇಲೆ ಈಗ ಎಷ್ಟು ಸಾಲ ಇದೆ ಅಂದ್ರೆ 164,000 ಸಾಲ ಮಾಡಿದ್ರೆ. ಜೊತೆಗೆ ನೋಡ್ರಿ, ಪ್ರಾಥಮಿಕ ಡೆಫಿಸಿಟ್ ಏನಪ್ಪ ಅಂದ್ರೆ 2022-23 ಏನಪ್ಪ ಅಂದ್ರೆ 3.7% ಇತ್ತು. ಅದನ್ನೀಗ 23-24 ನೋಡ್ರಿ 3% ಮಾಡಿದ್ದಾರೆ. ಅಂದ್ರೆ ಈ ವರ್ಷ ಏನ್ ಸಾಲ ಮಾಡ್ತಾರಲ್ಲ ನಮ್ಮ ಜಿಡಿಪಿಗೆ, ಅದು 3% ಅಷ್ಟು ಏನಪ್ಪ ಅಂದ್ರೆ ಸಾಲವನ್ನ ಮಾಡ್ತಿದ್ದಾರೆ. ಇವೆಲ್ಲವನ್ನು ನಾವು ವಿತ್ತೀಯ ಕೊರತೆಯನ್ನ ನೋಡಿದ್ರೆ, ಇವು ಮೀಡಿಯಂ ಟರ್ಮ್ ಅಲ್ಲಿ ಏನಪ್ಪ ಅಂದ್ರೆ ನಮಗೆ ಯಾವುದೂ ಕೂಡ ಇಲ್ಲಿ ಸೊಲ್ಯೂಷನ್ ಸಿಗೋಂಗೆ ಅಥವಾ ನಮಗೇನ್ ಹೇಳ್ಬೋದಪ್ಪ ಅಂದ್ರೆ ಪರಿಹಾರಗಳನ್ನ ಕೊಡೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ನಮಗೆ ಈಗ ಸಮಸ್ಯೆ ಇರೋದಂದ್ರೆ ನೋಡ್ರಿ, ನಾವೇನು ಎದಕ್ಕೆ ಆದ್ಯತೆ ಕೊಡಬೇಕಾಗಿದೆ ಅಪ್ಪ ಅಂದ್ರೆ ಫಿಸಿಕಲ್ ಕನ್ಸಾಲಿಡೇಷನ್ ಅಥವಾ ಆರ್ಥಿಕ ಕ್ರೋಢೀಕರಣ ಏನಿದೆಲ್ಲ ಅದನ್ನ ಜಾಸ್ತಿ ಮಾಡಬೇಕಾಗಿದೆ. ಸೊ ನೋಡ್ರಿ, ನಾವೇನು ಅದೃಷ್ಟ ಅನ್ಕೋಬಹುದಪ್ಪ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ನೋಡ್ರಿ, 6 ವರ್ಷ ಆಯ್ತು ಅಂದ್ರೆ 2017 ಇಂಟ್ರೊಡ್ಯೂಸ್ ಮಾಡಿದ್ರು. ಈಗೇನಾಗ್ತಿದೆ ಅಂದ್ರೆ ಅದು ಸ್ಥಿರವಾಗ್ತಿದೆ. ಇದರಿಂದ ನೋಡ್ರಿ, ಆ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗ್ತಿದೆ ಮತ್ತೆ ಅಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಜೊತೆಗೆ ನೋಡ್ರಿ, ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್ ಕೂಡ ಈಗ ನಮಗೆ ಸ್ಥಿರತೆಯಿಂದ ಕಾಣ್ತಾ ಇದೆ. ಇದರಿಂದ ಏನಪ್ಪ ಅಂದ್ರೆ ಮೀಡಿಯಂ ಟರ್ಮ್ ಅಲ್ಲಿ ಅಂದ್ರೆ ಈಗ ಮುಂದಿನ ಒಂದು 10-15 ವರ್ಷದಲ್ಲಿ ಕೂಡ ಏನಪ್ಪ ಅಂದ್ರೆ ಈ ವಿತ್ತೀಯ ಕೊರತೆ ಕಮ್ಮಿ ಆಗುವಂತ ಹೈ ವ್ಯಾಕನ್ಸಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ತಂತ್ರಜ್ಞಾನದಿಂದ ಏನಾಗಿದೆ ಅಂದ್ರೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಟ್ಯಾಕ್ಸ್ ಕಲೆಕ್ಷನ್ಸ್ ಏನಿದೆಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನ ತುಂಬತಾ ಇದ್ದಾರೆ. ಸೊ ನೋಡ್ರಿ, ಕ್ರಾಸ್ ಮ್ಯಾಚಿಂಗ್ ಅನ್ನ ಮಾಡಿದ್ರೆ ಅಂದ್ರೆ ಈಗ ಜಿ ಎಸ್ ಟಿ ತುಂಬದನ, ಒಬ್ಬ ವ್ಯಾಪಾರಿ ಇದ್ದ ಅವನು ಕೇವಲ ಜಿ ಎಸ್ ಟಿ ಅನ್ನ ತುಂಬತಿದ್ದ, ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡ್ತಾ ಇರಲಿಲ್ಲ ಅಂದ್ರೆ ನೋಡ್ರಿ, ಜಿ ಎಸ್ ಟಿ ರಿಟರ್ನ್ ಜೊತೆಗೆ ಅವನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ನಾವು ಮ್ಯಾಚ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಯಾಕೆ ತುಂಬತಾ ಇಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ನಾವು ಅವನಿಗೆ ಇಶ್ಯೂ ನೋಟಿಸ್ ಅನ್ನ ಕೊಟ್ಟಾಗ ನೋಡ್ರಿ, ಅವನು ಕೂಡ ಏನ್ ಮಾಡ್ತಾನೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ತುಂಬಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಜಿ ಎಸ್ ಟಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನ ನಾವು ಐ ಟಿ ರಿಟರ್ನ್ಸ್ ಅನ್ನ ಕಂಪಾರಿಸನ್ ಮಾಡೋದ್ರಿಂದ ನೋಡ್ರಿ, ಯಾವ ಒಂದು ವ್ಯಕ್ತಿಗೆ ಎಷ್ಟು ರೆವಿನ್ಯೂ ಇದೆ, ಆದಾಯ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ತುಂಬಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಂದ್ರೆ ನಮ್ಮ ವಿತ್ತೀಯ ಕೊರತೆ ಏನಿದೆ ಅಲ್ಲ ಅದು ಕಮ್ಮಿ ಆಗಿ ವಿತ್ತೀಯ ಕೊರತೆ ಬದಲಾಗಿಲ್ಲ ಏನಾಗತ್ತಪ್ಪ ಅಂದ್ರೆ ಹೆಚ್ಚಿನ ಆರ್ಥಿಕ ಕ್ರೋಢೀಕರಣವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮಧ್ಯಮ ಹಂತದಲ್ಲಿ ಅಥವಾ ಇನ್ನು ಮೀಡಿಯಂ ಟರ್ಮ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಟ್ಯಾಕ್ಸ್ ಟು ಜಿಡಿಪಿ ರೇಷಿಯೋ ಏನಿದೆಲ್ಲ ಅದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂದ್ರೆ 1.5% ಅಷ್ಟು ಏನಾಗುತ್ತಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡ್ರಿ, ನಾವು ಯೋಜನೆಗಳನ್ನ ನೋಡ್ತಾ ಹೋದ್ರೆ ಈ ಟೈಮಲ್ಲಿ ನಾವೇನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಪಾತ್ರಗಳೇನಿದೆ ಮತ್ತೆ ಏನೆಲ್ಲ ಅವರು ಚಟುವಟಿಕೆಗಳು ಮಾಡ್ಬೇಕಲ್ಲ ಅದ್ರ ಬಗ್ಗೆ ಹೆಚ್ಚಿನ ಥಿಂಕ್ ಮಾಡುವಂತ ಅವಶ್ಯಕತೆ ಇದೆ. ಸೊ ನೋಡ್ರಿ, ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಮಾರ್ಕೆಟ್ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡಬೇಕು, ಬದಲಾಗಿ ಏನಪ್ಪ ಅಂದ್ರೆ ಒಬ್ರಿಗೊಬ್ರು ಕಾಂಪಿಟೇಷನ್ಸ್ ಮಾಡ್ತಾ ಹೋಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕೇಂದ್ರ ಸರ್ಕಾರದ ಹಂತದಲ್ಲಿ ನೋಡಿದ್ರೆ ನೋಡ್ರಿ, ಈ ಡಿಸ್ಇನ್ವೆಸ್ಟ್ಮೆಂಟ್ ಏನಿದೆ ಅಂದ್ರೆ ನಾವೇನೀಗ
ಕ್ರೂಢೀಕರಣದ ಬದಲಾಗಿ ಅಂದ್ರೆ ಈಗ ನೋಡ್ರಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲಾಗಿ ಏನಪ್ಪ ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಏರ್ ಇಂಡಿಯಾ ಯಾವ ತರನಾಗಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಅದೇ ತರನಾಗಿ ಬೇರೆ ಬೇರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಾರಲ್ಲ, ಈ ಒಂದು ಡಿಸ್ಇನ್ವೆಸ್ಟ್ಮೆಂಟ್ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇದೆ, ಅಂದ್ರೆ ತುಂಬಾ ಸ್ಲೋ ರೇಟ್ ಅಲ್ಲಿ ಆಗ್ತಾ ಇದೆ. ಸೊ ನೋಡ್ರಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ಎಸ್ಪೆಷಲಿ ಏನಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಕೊಡೋ ಬದಲು ಇಲ್ಲಿ ಏನ್ ಮಾಡ್ತಿದೆ ಅಂದ್ರೆ ಸರ್ಕಾರನೇ ಅದಕ್ಕೆ ಹಣವನ್ನ ಹಾಕ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಭಾರತ್ ಸಂಚಾರ ನಿಗಮ್ ಲಿಮಿಟೆಡ್ ಅನ್ನ ತೆಗೆದುಕೊಂಡ್ರೆ ಇದನ್ನ ಪ್ರೈವೇಟೈಸೇಷನ್ ಮಾಡೋದ್ರಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲಾಗಿ ಇಲ್ಲ ಏನಪ್ಪ ಅಂದ್ರೆ ಸರ್ಕಾರನೇ ಇದಕ್ಕೆ ಹಣವನ್ನ ಸುರಿತಾ ಇದೆ. ಇನ್ನೂ ಒಂದು ಡಿಸ್ಟರ್ಬಿಂಗ್ಸ್ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಮೇಳಾಸ್ ಏನ್ ಆರ್ಗನೈಸ್ ಮಾಡ್ತಾ ಇದೆ. ಸೊ ನೋಡ್ರಿ, ವೇಕೆಂಟ್ ಪೋಸ್ಟ್ ಏನಿದೆಲ್ಲ ಅವುಗಳನ್ನ ಏನೀಗ ಫುಲ್ಫಿಲ್ ಮಾಡ್ಬೇಕಂತ ಮಾಡಿದ್ರಲ್ಲ ಅವುಗಳು ಇನ್ನೂ ಕೂಡ ಫುಲ್ಫಿಲ್ ಆಗಿಲ್ಲ. ನಾವು ನೋಡ್ರಿ ರಾಜ್ಯ ಸರ್ಕಾರದ ಲೆವೆಲ್ ಅಲ್ಲಿ ನೋಡಿದಾಗ ಈಗ ಏನಪ್ಪ ಅಂದ್ರೆ ಈ ಒಂದು ಓಲ್ಡ್ ಪೆನ್ಷನ್ ಸ್ಕೀಮಿಗೆ ಏನ್ ರಿಟರ್ನ್ ಆಗ್ತಿದ್ರಲ್ಲ ಅದ್ರ ವಿರುದ್ಧವಾಗಿರ್ಬೇಕಂದ್ರೆ ಅದನ್ನ ನಾವು ಗಾರ್ಡ್ ಮಾಡ್ತಾ ಇರಬೇಕು. ಸೊ ನೋಡ್ರಿ, ಓಲ್ಡ್ ಪೆನ್ಷನ್ ಸ್ಕೀಮಿಗೆ ಬರೋದ್ರಿಂದ ಏನಪ್ಪ ಅಂದ್ರೆ ಡೆಪ್ಟ್ ಅಥವಾ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನ್ಯೂ ಪೆನ್ಷನ್ ಸ್ಕೀಮ್ ಏನಿದ್ಲ ಅದು ಚೆನ್ನಾಗಿದೆ, ಒಟ್ ಓಲ್ಡ್ ಪೆನ್ಷನ್ ಸ್ಕೀಮ್ ಬರೋದ್ರ ವಿರುದ್ಧವಾಗಿ ಅಥವಾ ಅದನ್ನ ನಾವು ಗಾರ್ಡ್ ಮಾಡಬೇಕು, ಅದನ್ನ ನಾವು ಬರದೇ ಇರ್ತಾನಾಗಿ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈಗ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಷನ್ಸ್ ಇದ್ರೆ ಎಲೆಕ್ಟೋರಲ್ ಪ್ರಾಮಿಸಸ್ ಏನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ 5 ಗ್ಯಾರಂಟಿಗಳು ಏನ್ ಕೊಡ್ತಲ್ಲ, ಈ ತರದ ಗ್ಯಾರಂಟಿಗಳು ಏನ್ ಕೊಡ್ತಾರಲ್ಲ ಅವುಗಳ ವಿರುದ್ಧವಾಗಿ ಅಥವಾ ಅವುಗಳನ್ನು ನಾವು ತುಂಬಾ ಎಚ್ಚರಿಕೆಯಿಂದ ನೋಡಿ ವೋಟಿಂಗ್ ಅನ್ನ ಮಾಡ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ರೀಡಿಸ್ಟ್ರಿಬ್ಯೂಷನ್ ಅನ್ನೋದಿದೆಯಲ್ಲ ಅದೇನಪ್ಪ ಅಂದ್ರೆ ಲೆಜಿಟಿಮೇಟ್ ಆಕ್ಟಿವಿಟಿ, ಅಂದ್ರೆ ನ್ಯಾಯಯುತವಾಗಿ ಮಾಡುವಂತ ಒಂದು ಚಟುವಟಿಕೆ ಆಗಿದೆ. ಅಲ್ಲಿ ಕೇಂದ್ರ ಸರ್ಕಾರ ಮಾಡ್ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳು ಮಾಡ್ಬೇಕಾಗುತ್ತೆ. ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಈ ಕ್ಯಾಶ್ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಮಾಡ್ಬೇಕಾಗುತ್ತೆ. ಬದಲಾಗಿ ಅಲ್ಲಿ ನಾವು ಸಬ್ಸಿಡೀಸ್ ಕೊಡೋದ್ರ ಮೂಲಕ, ಅಂದ್ರೆ ಈಗ ನೋಡ್ರಿ ಇಲ್ಲೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದಿಷ್ಟು ಸಂಪನ್ಮೂಲಗಳನ್ನ ಹಂಚೋದ್ರಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಸಬ್ಸಿಡೀಸ್ ನ ಕೊಡ್ತಾ ಹೋಗ್ತೀವಿ. ಸಬ್ಸಿಡೀಸ್ ನ ಕೊಡೋದ್ರ ಬದಲಾಗಿ ನಾವೇನ್ ಮಾಡ್ಬೇಕಂದ್ರೆ ಅವರಿಗೆ ಹಣ ವರ್ಗಾವಣೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈ ಹಣ ವರ್ಗಾವಣೆ ಮಾಡೋದ್ರಿಂದ ಏನಪ್ಪ ಅಂದ್ರೆ ಲಾಭಗಳಿದೆ. ಸಬ್ಸಿಡೀಸ್ ಕೊಡೋದ್ರಿಂದ ನೋಡ್ರಿ ಆ ಒಂದು ಬೆಲೆ ಏನಿರುತ್ತೆ, ಈಗ ನೋಡ್ರಿ ಕೆಲವೊಂದಿಷ್ಟು ಸಬ್ಸಿಡೀಸ್ ನ ಕೊಡುತ್ತೆ, ರಸಗೊಬ್ಬರದ ಸಬ್ಸಿಡಿ ಇರ್ಬೋದು, ಬೇರೆ ಬೇರೆ ಸಬ್ಸಿಡೀಸ್ ಇರ್ಬೋದು, ಅಲ್ಲಿ ಪ್ರೈಸಸ್ ಕಮ್ಮಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಆ ಒಂದು ಸಂಪನ್ಮೂಲಕ್ಕೆ ಇರುವಂತ ಬೆಲೆನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ನೋಡ್ರಿ ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಬಜೆಟ್ ಮ್ಯಾನೇಜ್ಮೆಂಟ್ FRBM ಆಕ್ಟ್ ಅಂತ ನಾವೇನ್ ಕರಿತೀವಲ್ಲ ಆ ರೂಲ್ಸ್ ಅನ್ನೇ ಹೇಳಿ ಅವ್ರ ಬಾರೋವಿಂಗ್ ಕೆಪಾಸಿಟಿನ ನಾವು ಕಮ್ಮಿ ಮಾಡಬೇಕು. ಅಂದ್ರೆ ನೋಡ್ರಿ ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ಅವ್ರ 50-60% 70% ಇಷ್ಟು GDP ಅಷ್ಟು ಏನಪ್ಪ ಅಂದ್ರೆ ಬಾರೋವಿಂಗ್ ಮಾಡಬಾರ್ದು. FRBM ಅಲ್ಲಿ ಏನ್ ಹೇಳಿದಾರಲ್ಲ ಆ ಒಂದು ಕ್ಲಾಸಸ್ ಪ್ರಕಾರ ನೀವು ಮಾತ್ರ ಬಾರೋವಿಂಗ್ ಮಾಡ್ಬೇಕಂತೇಳಿ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ದಾರೆ. ಅಂದ್ರೆ ಸ್ಟ್ರಿಕ್ಟ್ ಮಾಡ್ಬೇಕಂತ ಮಾಡಿದ್ದಾರೆ, ಅವಾಗ ಮಾತ್ರ ನೋಡ್ರಿ ಅವ್ರ ಬಾರೋವಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಜೊತೆಗೆ ನೋಡ್ರಿ ಈ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಏನಿದೆಲ್ಲ ಇದೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದೆ. ಹಾಗಾಗಿ ನೋಡ್ರಿ ಇಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಮಾಡಬೇಕು, ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ್ರೆ ನೋಡ್ರಿ ನಮ್ಮ ದೇಶದಲ್ಲಿ ಏನು ವಿತ್ತೀಯ ಕೊರತೆ ಇದೆಯಲ್ಲ ಆ ವಿತ್ತೀಯ ಕೊರತೆ ಕಮ್ಮಿ ಆಗುತ್ತೆ ಅಂತೇಳಿ ಎಂ ಗೋವಿಂದರಾವ್ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.